Okay. In the last class, we calculated packing efficiency in simple cubic lattice. Packing efficiency is given by the equation volume occupied by the particles in the unit cell divided by volume of the unit cell into 100. Today we will calculate packing efficiency in face centered cubic lattice. Packing efficiency in face centered cubic lattice. FCC lattice means, as the name indicates, face centered cubic lattice. It is the cube all the corners of which are occupied by particles along with center of each face. Cubina ella moolegalallu particles iruvudara jothege prati face center nallu ondondu particle irutte adu FCC lattice. FCC lattice alli ettu particles irutte, how many atomic spheres are present in unit cell of space lattice. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿಬಿಟ್ಟಿದ್ದೀನಿ ಲೆಕ್ಕ ಹಾಕೋದು ಹೇಗೆ ಅಂತ. ಎಫ್ ಸಿ ಸಿ ಲ್ಯಾಟಿಸಲ್ಲಿ ಪಾರ್ಟಿಕಲ್ಸ್ ಎಲ್ಲಿದೆ? ಮೂಲೆಯಲ್ಲಿದೆ. ಮತ್ತೆಲ್ಲಿದೆ? ಫೇಸ್ ಸೆಂಟ್ರ್ನಲ್ಲಿದೆ. ಪ್ರತಿ ಮೂಲೆಯಿಂದ, ಫ್ರಮ್ ಈಚ್ ಕಾರ್ನರ್, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸೆಲ್ ಈಸ್ 1/8. ಹಾಗಾದರೆ ಎಂಟು ಮೂಲೆಯಿಂದ ಬಂದ ಕಾಂಟ್ರಿಬ್ಯೂಷನ್ 1/8 × 8, 1. ಪ್ರತಿ ಫೇಸಿಂದ ಬರುವ ಕಾಂಟ್ರಿಬ್ಯೂಷನ್ 1/2. ಆರು ಫೇಸ್ಗಳ ಸೆಂಟರ್ನಿಂದ ಕಾಂಟ್ರಿಬ್ಯೂಷನ್ 1/2 × 6, 3. ಸೊ ಟೋಟಲಿ ಹೌ ಮೆನಿ ಪಾರ್ಟಿಕಲ್ಸ್? 1 ಫ್ರಮ್ ದ ಕಾರ್ನರ್ ಆ್ಯಂಡ್ 3 ಫ್ರಮ್ ದ ಫೇಸ್ ಸೆಂಟರ್ಸ್, totally 4. Unit cell of FCC contains 4 spheres, 4 atomic spheres. A sphere like this, of course very very small in size, which could not be seen. Adre adiro style idu sphere. ಸ್ಪಿಯರ್ ಅಂದಾಗ ಇದರ ವಾಲ್ಯೂಮ್ ಹೇಗೆ ಸಿಗುತ್ತೆ ನಮಗೆ? ವಾಲ್ಯೂಮ್ ಆಫ್ ದ ಸ್ಪಿಯರ್ ಈಸ್ 4/3 πr³. ಆರ್ ಇಸ್ ದ ರೇಡಿಯಸ್ ಆಫ್ ದಿ ಅಟಾಮಿಕ್ ಸ್ಪಿಯರ್. 4/3 πr³. ಹಾಗಾದರೆ ನಮಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಲೆಕ್ಕ ಹಾಕಬೇಕಾದರೆ ಏನೇನು ನಾವು ಲೆಕ್ಕ ಹಾಕ್ಕೊಳ್ಬೇಕು? ವಾಲ್ಯೂಮ್ occupied by the spheres in the unit cell. FCC unit cell alli 4 spheres ide. Ondu sphere ina volume 4/3 πr³. 4 spheres volume 4 × 4/3 πr³. So volume occupied by the spheres is very simple, 4 × 4/3 πr³. By knowing the radius, we can get the volume occupied by 4 spheres. ಇದು ಒಂದು ಪಾರ್ಟ್ ರೆಡಿ ಆಯಿತು. ಹಾಗಾದರೆ ಆನ್ಸರ್ ಸ್ಟಾರ್ಟ್ ಆಗೋದು ಏನು? ಪ್ರಶ್ನೆ ಏನು? ಹೌ ಡು ಯು ಕ್ಯಾಲ್ಕ್ಯುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್? ಹೌ ಟು ಸ್ಟಾರ್ಟ್ ದಿ ಆನ್ಸರ್? ಲೆಟ್ edge length
of the unit cell be A, small a. Let edge length is small a. Let radius of the sphere be r. There are four spheres in the unit cell of FCC. Volume occupied by one sphere is 4 by 3 pi r cube. Volume occupied by four spheres is 4 into 4 by 3 pi r cube, 16 by 3 pi r cube. One part over. Next, we have to calculate volume of the unit cell. Previous class alli ನಾವು ಸಿಂಪಲ್ ಕ್ಯೂಬಿನ ಪ್ಯಾಕಿಂಗ್ ಎಫಿಷಿಯನ್ಸಿ ಲೆಕ್ಕ ಹಾಕಿದ್ವಿ. ಅಲ್ಲಿ ನಾವೇನು ಹೇಳಿದ್ವಿ, ಒಂದು ಎಡ್ಜಲ್ಲಿ ಟೂ ಸ್ಪಿಯರ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ಟೂ ಸ್ಪಿಯರ್ಸ್ ಅಟ್ ದ ಕಾರ್ನರ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಅಲ್ಲಿ ಹಾಗಾದರೆ ಎಡ್ಜ್ ಲೆಂತ್ ಎ ಈಸ್ ಟೂ ಇಂಟು ರೇಡಿಯಸ್ ಆಫ್ ಈ ಸ್ಪಿಯರ್. ಅದು ರಿಲೇಷನ್ ಬಿಟ್ವೀನ್ ಎ ಅಂಡ್ ಆರ್ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಇಲ್ಲಿ ಅದು ಅಷ್ಟು ಸುಲಭ ಇರೋಲ್ಲ. ನಾವಿಲ್ಲಿ ಅದನ್ನು ಕ್ಯಾಲ್ಕ್ಯುಲೇಷನ್ ಮಾಡಿ ತೋರಿಸ್ಬೇಕು. ರಿಲೇಷನ್ ಬಿಟ್ವೀನ್ ಎ ಅಂಡ್ ಆರ್, ಅದು ಉಳಿದಿರ್ತಕ್ಕಂಥ ಭಾಗ ಅಷ್ಟೇ. ಅದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡುವುದು ಈಗ ನೋಡೋಣ. ಅದಕ್ಕೆ ನಮಗೇನು ಬೇಕಪ್ಪ ಅಂತ ಹೇಳಿದರೆ, ವಿ ನೀಡ್ ಟು ರೈಟ್ ಡಯಾಗ್ರಾಮ್ ಆಫ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ. This is a cube, edge length A. Cube ina ondu edge na length A iddare ella edge length nu A irutte. Cube is the one where length is equal to breadth is equal to height. Hagadare yavade edge length tagondrunu adu A irutte. ಅದು ಎಫ್ ಸಿ ಸಿ ಲ್ಯಾಟಿಸ್ ಅಂದರೆ ಎಲ್ಲ ಮೂಲೆಗಳಲ್ಲೂ ಪಾರ್ಟಿಕಲ್ಸ್ ಇದೆ. ಪಾರ್ಟಿಕಲ್ಸ್ ನಾಟ್ ಓನ್ಲಿ ಪ್ರೆಸೆಂಟ್ ಅಟ್ ಕಾರ್ನರ್ಸ್ ಬಟ್ ಆಲ್ಸೋ ಅಟ್ ಸೆಂಟರ್ ಆಫ್ ಈಚ್ ಫೇಸ್. ನಾನು ಟಾಪ್ ಫೇಸಲ್ಲಿ ಒಂದು ನೋಡಿ, ಇದು ಟಾಪ್ ಫೇಸ್, ಅಲ್ಲೊಂದು ಪಾರ್ಟಿಕಲ್ ಇದೆ ಫೇಸ್ ಸೆಂಟರ್ನಲ್ಲಿ, ಎಲ್ಲ ಫೇಸಲ್ಲಿ ಇರುತ್ತೆ. ನನಗೆ ಈಗ ಸದ್ಯಕ್ಕೆ ಇವತ್ತಿನ ಡೆರಿವೇಷನ್ಗೆ ಒಂದು ಫೇಸಲ್ಲಿ ಬರೆದ್ರೆ ಸಾಕು. ಬಟ್ ರಿಮೆಂಬರ್ ದೇ ಆರ್ ಪ್ರೆಸೆಂಟ್ ಅಟ್ ಈಚ್ ಫೇಸ್ ಸೆಂಟರ್. ಓಕೆ, ಸೊ ಹಾಗಾದ ನಾನು ಇಲ್ಲಿ ಒಂದು ಲೈನ್ ಎಳಿತೀನಿ. ವಾಟ್ ಯು ಕಾಲ್ ದಟ್? ಅದು ಫೇಸ್ ಡಯಾಗೊನಲ್, ಫೇಸಿನ ಡಯಾಗೊನಲ್. ಇದು ಹೇಗಿರುತ್ತೆ ಅಂತ ಹೇಳಿದರೆ, ದ ಪಾರ್ಟಿಕಲ್ ಅಟ್ ದ ಸೆಂಟರ್, ಸ್ಪಿಯರ್ ಅಟ್ ದ ಸೆಂಟರ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಪಿಯರ್ಸ್ ಅಟ್ ದ ಕಾರ್ನರ್ಸ್. ಈ ಮೂರು ಒಂದಕ್ಕೊಂದು ಟಚ್ಚಲ್ಲಿರ್ತವೆ. ದೇ ಆರ್ ಆಲ್ ಇನ್ ಟಚ್ ವಿತ್ ಈಚ್ ಅದರ್. ಹೀಗೆ ಇದು 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 ಪಾರ್ಟಿಕಲ್ ಅಟ್ ದ ಫೇಸ್ ಸೆಂಟರ್, ಸೆಂಟರ್ನಲ್ಲಿರೋದು. ಇದು ಇದು ಪಾರ್ಟಿಕಲ್ಸ್ ಅಟ್ ದ ಕಾರ್ನರ್ಸ್. ಈ ಮೂರು ಒಂದಕ್ಕೊಂದಕ್ಕೆ ಈ ರೀತಿಯಲ್ಲಿ ಟಚ್ ಆಗಿರುತ್ತೆ. ನಾವು ಜಿಯೋಮೆಟ್ರಿನ ಅರ್ಥ ಮಾಡಿಕೊಳ್ಳಲು
ಈ ರೀತಿಯಲ್ಲಿ ದೂರ ದೂರ ಬರೆದಿರ್ತೀವಿ ಬಟ್ ನಿಮಗೆ ನೆನಪಿರಲಿ ದಿಸ್ ಪಾರ್ಟಿಕಲ್ ದಿಸ್ ಪಾರ್ಟಿಕಲ್ ದಿಸ್ ಪಾರ್ಟಿಕಲ್ ದೇ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಲೈಕ್ ದಿಸ್. ನಾನು ಹಾಗಾದರೆ ಇಲ್ಲಿ ಇದನ್ನು ಲೇಬಲ್ ಮಾಡ್ತೀನಿ ಆ ಟ್ರಯಾಂಗಲ್ನ ಎ ಎ ಬಿ ಸಿ. ಎ ಸಿ ಈಸ್ ಫೇಸ್ ಡಯಾಗೋನಲ್ ಪಾರ್ಟಿಕಲ್ ಅಟ್ ದ ಸೆಂಟರ್ ಆಫ್ ದ ಫೇಸ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಪಾರ್ಟಿಕಲ್ಸ್ ಅಟ್ ದ ಕಾರ್ನರ್ಸ್. ಅದನ್ನು ನಾವು ಹೀಗೆ ಬರ್ ತೋರಿಸ್ಬೋದು. ಇದು ಎ ಇದು ಸಿ. ಎ ಸಿ ಲೆಂತ್ ಬೇಕು ನಿಮಗೆ ಅಂದರೆ ಈ ಸ್ಪಿಯರ್ನಿಂದ ಈ ಸ್ಪಿಯರ್ನ ಸೆಂಟರ್ವರೆಗೆ. ದ ಲೆಂತ್ ಎ ಸಿ ಮೀನ್ಸ್ ದ ಲೈನ್ ಜಾಯಿನಿಂಗ್ ಸೆಂಟರ್ ಆಫ್ ಪಾರ್ಟಿಕಲ್ ಅಟ್ ದ ಕಾರ್ನರ್ ಅಂಡ್ ಸೆಂಟರ್ ಆಫ್ ಪಾರ್ಟಿಕಲ್ ಅಟ್ ಅಪೋಸಿಟ್ ಕಾರ್ನರ್. ಈ ಕಾರ್ನರ್ ಅದರ ಅಪೋಸಿಟ್ ಕಾರ್ನರ್ ಎ ಸಿ. ಮಧ್ಯದಲ್ಲಿ ಇನ್ನೊಂದು ಪಾರ್ಟಿಕಲ್ ಇದೆ. ದೇ ಆರ್ ಆಲ್ ಇನ್ ಟಚ್ ವಿತ್ ಈಚ್ ಅದರ್. ಹಾಗಾದರೆ ಇಲ್ಲಿ ಎ ಸಿನ ನಾವು ಎ ಸಿಗೆ ವ್ಯಾಲ್ಯೂ ಏನು ಕೊಡಬಹುದು? ಈಗ ನೋಡಿ ವಾಟ್ ದಿಸ್ ಈಸ್. ದಿಸ್ ಪಾರ್ಟ್ ಈಸ್ ರೇಡಿಯಸ್ ಆಫ್ ದ ಸ್ಪಿಯರ್. ಇಲ್ಲಿ ಎರಡು ರೇಡಿಯಸ್ ಇದೆ, ಇದೊಂದು ಇದೊಂದು. ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್, ಡಯಾಮೀಟರ್ ಕನ್ಸಿಸ್ಟ್ ಆಫ್ ಟೂ ರೇಡಿಯೈ. ಮತ್ತೆ ಇಲ್ಲಿಂದ ಆರ್. ಸೊ ಇದು ಆರ್, ಇದು ಆರ್, ಇದು ಆರ್, ಇದು ಆರ್. ಎ ಸಿ ಈಸ್ ಈಕ್ವಲ್ ಟು ಫೋರ್ ಟೈಮ್ಸ್ ರೇಡಿಯಸ್ ಆಫ್ ದ ಸ್ಪಿಯರ್. ಇದು ಒಂದು ಪಾರ್ಟನ್ನು ಅರ್ಥ ಮಾಡಿಕೊಂಡ್ವಿ. ಈಗ ಇನ್ನೊಂದು ಸ್ವಲ್ಪ ಮುಂದ್ಕೋಗೋಣ. ಇನ್ ದ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ ಡಟ್ ಎ, ಸಾರಿ ರೈಟ್ ಆ್ಯಂಗಲ್ ಡಟ್ ಬಿ. ಇದು ರೈಟ್ ಆ್ಯಂಗಲ್. ಎ ಸಿ ಈಸ್ ಹೈಪಾಟಿನ್ಯೂಸ್. ಪೈಥಾಗರಸ್ ಥಿಯರಂ ಪ್ರಕಾರ ನೀವೇನು ಬರಿಬೋದು? ಈಗ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಈಕ್ವಲ್ಸ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ವಾಟ್ ಈಸ್ ಎ ಬಿ? ಅದು ಎಡ್ಜ್ ಲೆಂತ್ ಎ. ವಾಟ್ ಈಸ್ ಬಿ ಸಿ? ಎಡ್ಜ್ ಲೆಂತ್ ಎ. ಆಲ್ ದಿ ಎಡ್ಜಸ್ ಆರ್ ಆಫ್ ದ ಸೇಮ್ ಲೆಂತ್. ಹಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ವಾಟ್ ಈಸ್ ಎ ಬಿ ಸ್ಮಾಲ್ ಎ ಸ್ಕ್ವಯರ್. ವಾಟ್ ಈಸ್ ಬಿ ಸಿ ಸ್ಮಾಲ್ ಎ ಸ್ಕ್ವಯರ್. ಸೊ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಟೂ ಎ ಸ್ಕ್ವಯರ್. ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಟೂ ಎ ಸ್ಕ್ವಯರ್. ಎ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ ಟೂ ಎ ಸ್ಕ್ವಯರ್. ಇಟ್ ಕಮ್ಸ್ ಟು ಬಿ ರೂಟ್ ಟು ಇನ್ ಟು ಎ. ಇದನ್ನು ನಾನು ಈಕ್ವೇಷನ್ ಒನ್ ಅಂತ ಕರೆದ್ರೆ, ಇದನ್ನು ಈಕ್ವೇಷನ್ ಟೂ ಅಂತ ಕರೆದ್ರೆ, ಇಫ್ ಯು ಕಂಪೇರ್ ಈಕ್ವೇಷನ್ಸ್ ಒನ್ ಆ್ಯಂಡ್ ಟೂ, ಇದು ಎ ಸಿ ಈಸ್ ಈಕ್ವಲ್ ಟು ರೂಟ್ ಟು ಎ. ಎ ಸಿ ಈಸ್ ಈಕ್ವಲ್ ಟು ಫೋರ್ ಆರ್, ದೇರ್ ಫೋರ್ ರೂಟ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ಸ್ ಆರ್ ಈಕ್ವಲ್, ಸೊ ವಿ ಕ್ಯಾನ್ ಈಕ್ವೇಟ್ ರೈಟ್ ಹ್ಯಾಂಡ್ ಸೈಡ್ಸ್. ಆಗ ಏನಾಗುತ್ತೆ? ಈಕ್ವೇಷನ್ ಫ್ರಮ್ ಒನ್ ಆ್ಯಂಡ್ ಟು, ರೂಟ್ ಟು ಟೂ ಎ ಈಸ್ ಈಕ್ವಲ್ ಟು 4R. Therefore, A is equal to 4R by root 2. So, we have got the relation between edge length A and radius of the sphere. Simple cubic latticenally, A is equal to 2R. FCC latticenally, A is equal to 4 times R divided by root 2. ಈ ರೀತಿಯಲ್ಲಿ ಬೈ ಅಪ್ಲಾಯಿಂಗ್ ಪೈಥಾಗರಸ್ ಥಿಯರಮ್ ಫಾರ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂಡ್ ನೋಯಿಂಗ್ ದಟ್ ಎ ಸಿ ಈಸ್ ಫೋರ್ ಆರ್, ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್ ಎ. ಎ ಈಸ್ ಈಕ್ವಲ್ ಟು ಫೋರ್ ಆರ್ ಬೈ ರೂಟ್ ಟು. ಎ ವಿ ಕೇಮ್ ಟು ನೋ ಇನ್ ಟರ್ಮ್ಸ್ ಆಫ್ ರೇಡಿಯಸ್. ನನಗೇನು ಬೇಕೀಗ? ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಬೇಕು. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಅಂದರೆ ಅದು ಕ್ಯೂಬಿಕ್ ಯೂನಿಟ್ ಸೆಲ್. ವಾಲ್ಯೂಮ್ ಈಸ್ ಈಕ್ವಲ್ ಟು ಲೆಂಗ್ತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಎ ಇಂಟು ಎ ಇಂಟು ಎ ಎ ಕ್ಯೂಬ್.
ಹಾಗಾದರೆ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಈಸ್ ಎ ಕ್ಯೂಬ್. ಎ ಈಸ್ ಫೋರ್ ಆರ್ ಬೈ ರೂಟ್ ಟು. ಸಬ್ಸ್ಟಿಟ್ಯೂಟ್ ಮಾಡಿ, ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್? ಫೋರ್ ಆರ್ ಬೈ ರೂಟ್ ಟು, ಫೋರ್ ಆರ್ ಬೈ ರೂಟ್ ಟು ಹೋಲ್ ಕ್ಯೂಬ್. ಸೊ ಈಗ ನನಗೆ ವಾಲ್ಯೂಮ್ ಆಫ್ ದ ಫೋರ್ ಸ್ಪಿಯರ್ಸ್ ಗೊತ್ತಾಗಿದೆ, ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಗೊತ್ತಾಗಿದೆ. ವಾಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ? ವಾಲ್ಯೂಮ್ ಆಕ್ಯುಪೈಡ್ ಬೈ ಫೋರ್ ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇನ್ ಟು ಹಂಡ್ರೆಡ್. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ವಿ ಗೆಟ್ ದಿ ಆನ್ಸರ್. ಸೊ ನೋಡಿ, ಇಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ಫೋರ್ ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಯೂನಿಟ್ ಸೆಲ್. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಲ್ಯೂಮ್ ಆಫ್ ಫೋರ್ ಸ್ಪಿಯರ್ಸ್, ಫೋರ್ ಇಂಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಫೋರ್ ಆರ್ ಬೈ ರೂಟ್ ಟು ಹೋಲ್ ಕ್ಯೂಬ್. ಫೋರ್ ಆರ್ ಬೈ ರೂಟ್ ಟು ಹೋಲ್ ಕ್ಯೂಬ್. ನೋಡಿ, ಇಲ್ಲಿ ಮೇಲೆ ಆರ್ ಕ್ಯೂಬ್ ಇದೆ, ಇಲ್ಲಿ ಫೋರ್ ಆರ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ರೂಟ್ ಟು ಹೋಲ್ ಕ್ಯೂಬ್. ಹೋಲ್ ಕ್ಯೂಬ್ ಎಲ್ಲಕ್ಕೂ ಅಪ್ಲೈ ಆಗುತ್ತೆ. ಹಾಗಾದರೆ ಇಲ್ಲಿ ಫೋರ್ ಕ್ಯೂಬ್ ಆಯಿತು, ಅದು 64. ಆರ್ ಕ್ಯೂಬ್ ರೂಟ್ ಟು ಹೋಲ್ ಕ್ಯೂಬ್ ಮೀನ್ಸ್ ಟು ರೂಟ್ ಟು. ಸೊ ಈಗ ನನಗೆ ನ್ಯೂಮರೇಟರಲ್ಲಿ ಆರ್ ಕ್ಯೂಬ್ ಇದೆ, ಇಲ್ಲಿ ಆರ್ ಕ್ಯೂಬ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡಿದರೆ ಉಳಿದದ್ದೆಲ್ಲ ನಮಗೆ ಗೊತ್ತಿರತಕ್ಕಂಥದ್ದು. ಫೋರ್ ಇಂಟು ಫೋರ್ ಬೈ ತ್ರೀ ಪೈ, ಪೈ ವ್ಯಾಲ್ಯೂ ಗೊತ್ತಿದೆ, 22/7, ಕೆಳಗೆ 64/2√2. ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದರೆ ಯು ವಿಲ್ ಕಮ್ ಟು ನೋ ದ ವ್ಯಾಲ್ಯೂ ವಿಲ್ ಬಿ 74. ಸೊ ವಾಟ್ ಇಸ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಎಫ್ ಸಿ ಸಿ ಯೂನಿಟ್ ಸೆಲ್? ಎಫ್ ಸಿ ಸಿ ಅಂತ ಕೇಳಬಹುದು, ಅದಕ್ಕೆ ಮತ್ತೊಂದು ಹೆಸರು ಸಿ ಸಿ ಪಿ. ಈವನ್ ಎಚ್ ಸಿ ಪಿನಲ್ಲೂ ಇದೇ ಟೈಪೇ ಕ್ಯಾಲ್ಕುಲೇಷನ್ ಆಗುತ್ತೆ. ಆದ್ದರಿಂದ ಎರಡನೇ ಪ್ರಶ್ನೆ ಏನಿದೆ, ಹೌ ಡು ಯು ಕ್ಯಾಲ್ಕುಲೇಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಎಚ್ ಸಿ ಪಿ ಲ್ಯಾಟಿಸ್ ಆರ್ ಸಿ ಸಿ ಪಿ ಲ್ಯಾಟಿಸ್ ಆರ್ ಎಫ್ ಸಿ ಸಿ ಲ್ಯಾಟಿಸ್? ಆನ್ಸರ್ ರಿಮೈನ್ಸ್ ಸೇಮ್. ಈಗ ನೀವು ನಿಮ್ಮ ನೋಟ್ಸ್ ತೆಗಿರಿ, ನಾನು ಅದನ್ನು ಒಂದು ಸಾರಿ ಓದ್ತೇನೆ. ಈಗ ನೀವು ಮಾಡಬೇಕಾದ ಏನಪ್ಪ ಅಂತ ಹೇಳಿದರೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ ಹಾಗೆ ಸಿಂಪಲ್ ಕ್ಯೂಬಿಕ್ಕಿನ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಪ್ರಶ್ನೆ ಬರಬಹುದು. ಆರ್ ಇದು ಎಫ್ ಸಿ ಸಿ ಲ್ಯಾಟಿಸಿನ ಯೂನಿಟ್ ಸೆಲ್, ಎಫ್ ಸಿ ಸಿ ಲ್ಯಾಟಿಸ್ ಯೂನಿಟ್ ಸೆಲ್ಲಿನ ಪ್ಯಾಕಿಂಗ್ ಎಫಿಷಿಯನ್ಸಿನ ಲೆಕ್ಕ ಹಾಕಿ ತೋರಿಸಿ ಅಂತ ಬರಬಹುದು. ಇಲ್ಲಿ ಇನ್ನೊಂದಿದೆ, ಬಿ ಸಿ ಸಿ ಲ್ಯಾಟಿಸಿನ ಪ್ಯಾಕಿಂಗ್ ಎಫಿಷಿಯನ್ಸಿನ ಲೆಕ್ಕ ಹಾಕಿ. ಈ ಮೂರಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಇವತ್ತು ನೀವು ಇದನ್ನು ಈ ಒಂದು ಪಾಠ ಕೇಳಿದ್ದಾದ ಮೇಲೆ ಈಗ ನಾನೊಂದ್ಸಲ ಓದ್ತೀನಿ, ರೆಕಾರ್ಡ್ ಆಗುತ್ತೆ ಮನಸ್ಸಿನಲ್ಲಿ ಏನಿದೆ, ಅದರಲ್ಲಿ ಬಹಳ ಸಿಂಪಲ್ ಥಿಂಗ್ಸ್ ಇದೆ. ಅದಾದ ಮೇಲೆ ಕೂತ್ಕೊಂಡು ನೋಡದೆ ಡಯಾಗ್ರಾಮು ಬರೆದು ಇದನ್ನು ಆನ್ಸರ್ ಬರೆದು ಬಿಡಬೇಕು. ಯು ಹ್ಯಾವ್ ಟು ಲರ್ನ್ ಟುಡೇ ಓನ್ಲಿ. ಮೇಕ್ ಇಟ್ ಎ ಪಾಯಿಂಟ್, ವೆನ್ ವಿ ಲರ್ನ್ ಸಮಥಿಂಗ್ ಇನ್ ಸೈನ್ಸ್ ಆನ್ ಎ ಡೇ, ವಿ ಶುಡ್ ಮೇಕ್ ಇಟ್ ಅವರ್ ಪ್ರಾಪರ್ಟಿ ಆನ್ ದ ಸೇಮ್ ಡೇ. ದಟ್ ಈಸ್ ಈಸಿಯೆಸ್ಟ್ ವೇ ಆಫ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಗೆಟಿಂಗ್ ಎ ಸಕ್ಸಸ್, ಎ 100% ಸಕ್ಸಸ್. ಡೋಂಟ್ ಪೋಸ್ಟ್ಪೋನ್ ಎನಿಥಿಂಗ್. ಒಂದ್ಸಾರಿ ಕೇಳಿದ ಮೇಲೆ ಅದನ್ನು ನಾವು ನೋಡದೆ ಒಂದ್ಸಾರಿ ಬರೆದು ಬಿಟ್ಟರೆ ಈ ಎರಡರಿಂದ ಅದು ಅಲ್ಲಿ ರೆಕಾರ್ಡ್ ಆಗುತ್ತೆ. ಒಮ್ಮೆ ರೆಕಾರ್ಡ್ ಆಗಿಬಿಟ್ರೆ ಅಲ್ಲಿ ಅದು ಅಟ್ ಸುಲಭವಾಗಿ ನೋಬಡಿ ಕ್ಯಾನ್ ಎರೇಸ್ ಇಟ್. ಈ ರೀತಿಯ ಒಂದು ಆ್ಯಟಿಟ್ಯೂಡನ್ನು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಬೆಳೆಸ್ಕೊಳ್ಳೋದು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು. ಈಗ ನೀವು ನಿಮ್ಮ ನೋಟ್ಸನ್ನು ತೆಗೀರಿ, ಕಾಲೇಜಲ್ಲಿ ಕಲೆಕ್ಟ್ ಮಾಡ್ಕೊಂಬಂದಿದ್ದೀರಿ,
Anurthagiri, page number 8. Nodi. Ali yeradu antide. Packing efficiency in HCP and CCP. CCP innondu hesaru FCC. ಇದರಲ್ಲಿ ಯಾವುದಾದ್ರೂ ಕೇಳಿ ಅವರು ಎಲ್ಲ ಒಂದೇ ಆನ್ಸರ್. ಪಕ್ಕದಲ್ಲಿ ಫಿಗರ್ ಬರೆದಿದ್ದೀನಿ, ಎಲ್ಲ ಮೂಲೆಗಳಲ್ಲಿ ಪಾರ್ಟಿಕಲ್ಸ್ ಇದೆ, ಎಲ್ಲ ಫೇಸ್ ಸೆಂಟರ್ ನೋಡಿ, ಚಿತ್ರ ನೋಡಿ, ಎಲ್ಲ ಫೇಸ್ ಸೆಂಟರ್ಸಲ್ಲಿ ಇರಬೇಕು. ಅದನ್ನು ನಾವು ಬರೀ ಟಾಪ್ ಫೇಸಲ್ಲಿ ಬರೆದಿದ್ದೀವಿ, ಅದು ಸಾಕು ನಮಗೆ. ಅಲ್ಲಿ ಎ ಬಿ ಸಿ ಅಂತ ಮಾರ್ಕ್ ಮಾಡಿದ್ದೀನಿ. ಫೇಸ್ ಡಯಾಗೋನಲ್ ಈಸ್ ಎ ಸಿ. ಓಕೆ, ಆ ಮೂರು ಪಾರ್ಟಿಕಲ್ಸನ್ನು ಕೆಳಗೆ ಕಾಂಟ್ಯಾಕ್ಟಲ್ಲಿ ಬರ್ ತೋರಿಸಿದ್ದೀನಿ. ಎ ಸಿ ಈಸ್ ಈಕ್ವಲ್ ಟು ಫೋರ್ ಆರ್. ಎ ಸಿ ಈಸ್ ಈಕ್ವಲ್ ಟು ಫೋರ್ ಆರ್. ಒನ್ ಮಿನಿಟ್. ಓಕೆ, ನೌ ಲೆಟ್ ಅಸ್ ಸ್ಟಾರ್ಟ್ ದ ಆನ್ಸರ್. ನೌ ಲುಕ್ ಅಟ್ ದಿ ನೋಟ್. ಹಾಗೆ ಮನಸ್ಸಿನಲ್ಲೇ ಬಂದ್ಬಿಡಬೇಕು. ಲೆಟ್ ಎ ಬಿ ದ ಎಡ್ಜ್ ಲೆಂಗ್ತ್ ಆಫ್ ದ ಯೂನಿಟ್ ಸೆಲ್, ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ ಸ್ಪಿಯರ್, ನಂಬರ್ ಆಫ್ ಸ್ಪಿಯರ್ಸ್ ಇನ್ ದ ಯೂನಿಟ್ ಸೆಲ್ ಈಸ್ 4. ಅದನ್ನೇ ಪದೇ ಪದೇ ಲೆಕ್ಕ ಹಾಕಬೇಕಾಗಿಲ್ಲ, ನೀವು ಬರೆದ್ಬಿಟ್ರೆ ಆಯ್ತಷ್ಟೇ. ನಂಬರ್ ಆಫ್ ಸ್ಪಿಯರ್ಸ್ ಇನ್ ದ ಯೂನಿಟ್ ಸೆಲ್ 4, ವಾಲ್ಯೂಮ್ ಆಫ್ ಒನ್ ಸ್ಪಿಯರ್ ಈಸ್ 4/3πr³, ವಾಲ್ಯೂಮ್ ಆಫ್ ಫೋರ್ ಸ್ಪಿಯರ್ಸ್ 4×4/3πr³. ಈಗ ನೆಕ್ಸ್ಟ್ ಥಿಂಗ್ ಏನು, ಡೇರ್ ಆಫ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್ ಬೈ ಕನ್ಸಿಡರಿಂಗ್ ಸಮ್ ಜ್ಯೋಮೆಟ್ರಿ. ನೋಡಿ, ಈಗ ಇನ್ ದ ಟ್ರಯಾಂಗಲ್ ಎ ಬಿ ಸಿ ಫಿಗರು ನೋಡಿ, ಇಲ್ಲಿ ನೋಡಿ, ಎ ಸಿ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿ ಏನು ಬರೆದಿದ್ದೀವಿ, ಎ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ರೂಟ್ ಆಫ್ 2a² √2a ಆಯಿತು. ಇದನ್ನು ನೀವಲ್ಲಿ ಬರ್ಕೊಳ್ಳಿ, ಕಾಲ್ ಇಟ್ ಈಕ್ವೇಷನ್ 1. ಅದನ್ನು 1 ಅಂತ ಬರೀರಿ. ಅದಕ್ಕೆ ನಾನು ನೋಟ್ಸ್ ಆ ನೋಟ್ಸಲ್ಲಿ ನಾವು ಹೇಳಿದ್ನ ಬರ್ಕೊಂಬಿಡಿ. ಆಮೇಲೆ ನೋಡಿ, ಇನ್ ದ ಯೂನಿಟ್ ಸೆಲ್ ಸ್ಪಿಯರ್ಸ್ ಅಟ್ ದ ಸೆಂಟರ್ ಆಫ್ ಈಚ್ ಫೇಸ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಪಿಯರ್ಸ್ ಅಟ್ ದ ಕಾರ್ನರ್ಸ್, ಹೆನ್ಸ್ ಲೆಂಗ್ತ್ ಆಫ್ ದ ಫೇಸ್ ಡಯಾಗೋನಲ್ ಎ ಸಿ ಈಸ್ ಈಕ್ವಲ್ ಟು 4r. ಕಾಲ್ ಇಟ್ ಈಕ್ವೇಷನ್ 2. ಆಮೇಲೆ ಅಲ್ಲಿ ದೇರ್ ಫೋರ್ ಸಿಂಬಲ್ ಇದೆ, ಅದಕ್ಕಿಂತ ಮೊದಲು ಏನು ಬರಿಬೋದು ನಾವು, ಫ್ರಮ್ 1 and 2, ಫ್ರಮ್ ಈಕ್ವೇಷನ್ 1 and ಈಕ್ವೇಷನ್ 2 ಅಂತ ಬರೆದು, √2a = 4r, a = 4r/√2. ಎಸ್, ವಿ ಗಾಟ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಈಸ್ ಈಕ್ವಲ್ ಟು a³ ಈಸ್ ಈಕ್ವಲ್ ಟು 4r/√2³. ಈಗ ಈಕ್ವೇಷನ್ ಬರೆಯೋಣ. ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ಫೋರ್ ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಕ್ಯುಪೈಡ್ ಬೈ ಫೋರ್ ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಸಬ್ಸ್ಟಿಟ್ಯೂಟ್ ಮಾಡೋಣ, 4×4/3πr³ ಡಿವೈಡೆಡ್ ಬೈ 4r/√2³ ಇಂಟು 100. ನಾವು ಹಿಂಗೆ ಕ್ಯಾಲ್ಕುಲೇಷನ್ ಏನೂ ಮಾಡೋದು ಬೇಡ, ಈಕ್ವಲ್ಸ್ ಹಾಕಿ 74%. ಅದನ್ನು ನೆನ್ಪಿಟ್ಕೊಂಡ್ಬಿಡ್ಬೇಕು. ಒನ್ ಮಾರ್ಕ್ ಕ್ವಶನ್ ಕೇಳಬಹುದು, ವಾಟ್ ಇಸ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ? 74%. ಆನ್ಸರ್ ಮುಗೀತು. 3 marks, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡೋಣ, ನೋಟ್ ನೋಡಿ. ಈ ನೋಟುಗಳೆಲ್ಲ ನಮ್ಮ ಸಿ ಇ ಟಿಗೆ, JEEಗೆ, NEETಗೆ ಬೇಕಾಗಿರೋ ಮಾತುಗಳು. ದ ಸ್ಪೇಸ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಇನ್ ಎಫ್ ಸಿ ಸಿ ಲ್ಯಾಟಿಸ್, ಅದೇ ಕ್ಯಾಲ್ಕುಲೇಷನ್ ಮಾಡಿರೋದು 74%. ಹಾಗಾದರೆ 74% ಆಕ್ಯುಪೈ ಆಗಿದ್ದರೆ ಇನ್ನು ಉಳಿದ ಭಾಗ, 100ರಲ್ಲಿ 74 ಭಾಗ ಆಕ್ಯುಪೈ ಆಗಿದೆ, ಇನ್ನು 26 ಭಾಗ ಆಕ್ಯುಪೈ ಆಗಿಲ್ಲ. ಅಲ್ಲಿರೋದೇನು, ಖಾಲಿ ಜಾಗ. ಅದಕ್ಕೆ ಏನಂತ ಕರಿತೀವಿ, ವಾಯ್ಡ್ ಅಂತ ಕರಿತೀವಿ. ನೋಡಿ, ಇವೆಲ್ಲ ವಾಯ್ಡ್ಸ್, ಇದರಲ್ಲಿ ಇದೇನಿದೋ ಖಾಲಿ ಜಾಗ, ಇದನ್ನು ವಾಯ್ಡ್ ಅಂತ ಕರಿತೀವಿ. ಹಾಗಾದರೆ ಆಕ್ಯುಪೈ ಆಗಿರೋ ಜಾಗ 74% ಇದ್ದರೆ ಈ ವಾಯ್ಡ್ಗಳ ಟೋಟಲ್ ವಾಲ್ಯೂಮು 26%. ಸೊ ಅದೇನೇ ಒಂದು ಕ್ವಶನ್, ಎಂಟ್ರೆನ್ಸ್ ಕ್ವಶನ್. ದ ವಾಲ್ಯೂಮ್ ಆಕ್ಯುಪೈಡ್ ಬೈ ವಾಯ್ಡ್ಸ್ ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ಈಸ್,
ನಾಲ್ಕು ಆಪ್ಷನ್ಸ್ ಕೊಡ್ತಾರೆ, 74, 26, 68, 32. ಆನ್ಸರ್ ಈಸ್ ವಾಲ್ಯೂಮ್ ಆಕ್ಯುಪೈಡ್ ಬೈ ವಾಯ್ಡ್ಸ್ ಅಂತ ಕೊಟ್ಟಾಗ ಅದು 26%, ವಾಲ್ಯೂಮ್ ಆಕ್ಯುಪೈಡ್ ಅಂತ ಕೇಳಿದಾಗ, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕೇಳಿದಾಗ ಇಟ್ ವಿಲ್ ಬಿ 74%. ಇದು ಪ್ಯಾಕಿಂಗ್ ಎಫಿಷಿಯನ್ಸಿ ಇಂಟು 100 ಮಾಡಿದ ಮೇಲೆ ಬಂದಿದ್ದು. ನಾವು 100 ಮಾಡದೇ ಇದ್ದರೆ, 100 ಗುಣಿಸ್ತೇ ಇದ್ದರೆ ಆಗ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಬರುತ್ತೆ. ಹಾಗಾದರೆ 74/100.74 ವಾಲ್ಯೂಮ್ ಆಫ್ ದ ಫೋರ್ ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್, ಇಷ್ಟೇ ಲೆಕ್ಕ ಹಾಕಿದರೆ ಅದು 0.74 ಬರುತ್ತೆ. ಅದು ಪ್ಯಾಕಿಂಗ್ ಫ್ರ್ಯಾಕ್ಷನ್. ದಟ್ ಮಲ್ಟಿಪ್ಲೈಡ್ ಬೈ 100 ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಇಟ್ ಇಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಯಿತು. ಕಷ್ಟವಾದ್ದೇನೂ ಇಲ್ಲ. ಸೆಕೆಂಡ್ ಇಯರ್ ಪಿ ಯು ಸಿ ಚಾಪ್ಟರ್ಸ್ ಏನಿದೆ ಅಲ್ಲಿ ನೀವು ಏನು ನೋಡ್ತೀರಿ ಈ ವರ್ಷ ಅಂದರೆ, ದೇ ಆರ್ ಮೋರ್ ಈಸಿಯರ್ ದೆನ್ ದ ಚಾಪ್ಟರ್ಸ್ ಯು ಹ್ಯಾಡ್ ಸ್ಟಡೀಡ್ ಇನ್ ಫಸ್ಟ್ ಇಯರ್. ಆದ್ದರಿಂದ ಒಂದು ಎನ್ಥ್ಯೂಸ್ನಿಂದ ನಮಗೆ ಫಸ್ಟ್ ಇಯರ್ನಲ್ಲಿ ಎಷ್ಟೇ ಮಾರ್ಕ್ಸ್ ಬಂದಿರಲಿ ಅದು ಬಿಡಿ. ಕೆಲವರು ನೀವು ಸರಿಯಾಗಿ ಮನಸ್ಸಿಟ್ಟು ಓದಲಿಲ್ಲ, ಅದಕ್ಕೆ ಕಮ್ಮಿ ಆಯಿತು ಅಷ್ಟೇ. ನಿಮ್ಮ ಕೆಪ್ಯಾಸಿಟಿ ಬೇರೆ ಇದೆ. ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ನೀವು ನಮಗೆ ಆ ಕೆಪ್ಯಾಸಿಟಿ ಸರಿಯಾಗಿ ತೋರಿಸಲಿಲ್ಲ. ಕೆಲವರು ರಿಯಲಿ ಯು ಹ್ಯಾವ್ ಶೋನ್ ಯುವರ್ ರಿಯಲ್ ಕೆಪ್ಯಾಸಿಟೀಸ್ ಆ್ಯಂಡ್ ವಿ ಆರ್ ಹ್ಯಾಪಿ. ಬಟ್ ನಮ್ಮ ಆಕಾಂಕ್ಷೆ ಬೇರೆಯವರು ಸಹ ಆ ನಿಮ್ಮ ರಿಯಲ್ ಕೆಪ್ಯಾಸಿಟಿ ಏನಿದೆ ಅದನ್ನು ಈ ವರ್ಷ ತೋರಿಸ್ಬೇಕು. ನಾವೇನು ಒಂದು ಗೌರವ ಕಳ್ಕೊಂಡಿದ್ದೀವಿ ಫಸ್ಟ್ ಇಯರ್ನಲ್ಲಿ, ಅದನ್ನು ಮತ್ತೆ ನಾವು ಈ ವರ್ಷ ಪಡೆಯಬೇಕು. 10th standardಲ್ಲಿ ನಮ್ಮ ಪರ್ಸೆಂಟೇಜ್ ಚೆನ್ನಾಗಿತ್ತು, ಅದೇ ರೀತಿಯಲ್ಲಿ ನಾವು ಈ ವರ್ಷ ಒಳ್ಳೆಯ ಪರ್ಸೆಂಟೇಜನ್ನು ಮೇಂಟೈನ್ ಮಾಡಬೇಕು ಮಕ್ಕಳ. ಐ ಹೋಪ್ ಯು ವಿಲ್ ಡೆಫಿನೆಟ್ಲಿ ಡೂ ಇಟ್. ಈಗ ಇನ್ನೊಂದು ಕ್ಯಾಲ್ಕುಲೇಷನ್ಗೆ ಹೋಗೋಣ. ಸಿಂಪಲ್ ಕ್ಯೂಬಿಕ್ ಆಯಿತು, ಅಲ್ಲಿ 52.4% ಬಂತು. ಇನ್ನೊಂದು ಈಗ ಹೇಳ್ಕೊಟ್ಟಿದ್ದೀನಿ, ಅದು 74% ಬಂತು. ಈಗ ಇನ್ನೊಂದು ಯಾವುದಿದೆ ಯೂನಿಟ್ಟು, ಬಿ ಸಿ ಸಿ. ಕ್ಯೂಬಿಕ್ ಸಿಸ್ಟಮ್ನಲ್ಲಿ 3 ಸ್ಪೇಸ್ ಲ್ಯಾಟಿಸಸ್ ಇದೆ, ಬ್ರಾವಿಸ್ ಲ್ಯಾಟಿಸಸ್ ಇದೆ, ಒಂದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ಕ್ಯಾಲ್ಕ್ಯುಲೇಷನ್ ಆಫ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಬಿ ಸಿ ಸಿ ಲ್ಯಾಟಿಸ್. ಅದೇ ಸ್ಟೆಪ್ಸ್ ಇರುತ್ತೆ. ಬಿ ಸಿ ಸಿ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂದರೆ ಪಾರ್ಟಿಕಲ್ಸ್ ಆರ್ ಫೌಂಡ್ ಅಟ್ ಕಾರ್ನರ್ಸ್ ಅಂಡ್ ಅಟ್ ಬಾಡಿ ಸೆಂಟರ್. 8 ಮೂಲೆಯಲ್ಲಿ 8 ಪಾರ್ಟಿಕಲ್ಸು, ಬಾಡಿ ಸೆಂಟರ್ನಲ್ಲಿ 1. ಬರೀ ಇಷ್ಟು ಎಣಿಸ್ತೀವಲ್ಲ, ಇವನ್ನ ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಕರಿತೀವಿ. ದೇ ಆರ್ ದ ಪೊಸಿಷನ್ಸ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್. ಹಾಗಾದರೆ ಲ್ಯಾಟಿಸ್ ಪಾಯಿಂಟ್ಸ್ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಂದರೆ ಸಿಂಪಲ್ ಕ್ಯೂಬಿಕ್, ಅದು ಪ್ರೈಮಿಟಿವ್ ಯೂನಿಟ್ ಸೆಲ್, ಅಲ್ಲಿ ಮೂಲೆಗಳಲ್ಲಿ ಮಾತ್ರ ಪಾರ್ಟಿಕಲ್ಸ್ ಇರುತ್ತೆ. ಅಲ್ಲಿ ಲ್ಯಾಟಿಸ್ ಪಾಯಿಂಟ್ಸ್ ಎಷ್ಟು ಅಂತ ಕೇಳಿದರೆ 8. ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಎಷ್ಟು ಅಂತ ಕೇಳಿದರೆ 1. ಅದು ಹೀಗೆ ಅದು ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ, ಪಕ್ಕದ ಯೂನಿಟ್ ಸೆಲ್ಗಳಿಗೆ ಹಂಚಿಕೆ ಆದ ಮೇಲೆ 1 ಯೂನಿಟ್ ಸೆಲ್ನ ಪಾಲಿಗೆ ಉಳಿಯಬಹುದಾದ ಶೇರ್ ಎಷ್ಟು ಅಂದಾಗ 1. ಎಫ್ ಸಿ ಸಿ ಲ್ಯಾಟಿಸಿಗೆ ಬಂದಾಗ ಹೌ ಮೆನಿ ಲ್ಯಾಟಿಸ್ ಪಾಯಿಂಟ್ಸ್, 8 ಮೂಲೆಯಲ್ಲಿ ಸೆಂಟರ್ಸಲ್ಲಿ 6, 8+6, 14. ಇನ್ ದ ಯೂನಿಟ್ ಸೆಲ್ ಆಫ್ ಎಫ್ ಸಿ ಸಿ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ 14, ಬಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ 4. ಈ ಟೈಪ್ ಇವೆಲ್ಲ ನೆನ್ಪಿಟ್ಕೋಬೇಕು. ಈಗ ಬಿ ಸಿ ಸಿಗೆ ಬಂದಿದ್ದೀವಿ, ಇಲ್ಲಿ 8 ಮೂಲೆಯಲ್ಲಿ 8 ಪಾರ್ಟಿಕಲ್ಸ್ ಇರುತ್ತೆ, ಬಾಡಿ ಸೆಂಟರ್ನಲ್ಲಿ 1, ಟೋಟಲ್ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್ 9, 8+1, 9. ಬಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ 2. ಹೆಂಗೆ? 8 ಮೂಲೆಯಲ್ಲಿ 8, ಬಾಡಿ ಸೆಂಟರ್ನಲ್ಲಿ 1. ಬಾಡಿಯ ಸೆಂಟರ್ನಲ್ಲಿ 1 ಇದ್ದರೆ ಅದನ್ನು ಪಕ್ಕದ ಯೂನಿಟ್ ಸೆಲ್ಸು ಶೇರ್ ಮಾಡಿಕೊಳ್ಳಲ್ಲ.
ಯೂನಿಟ್ ಸೆಲ್ಲಿನ ಒಳಭಾಗದಲ್ಲಿರ್ತಕ್ಕಂಥ ಯಾವುದೇ ಪ್ರಾಪರ್ಟಿ ಅದು ಆ ಯೂನಿಟ್ ಸೆಲ್ಲಿಂದು ಪಕ್ಕದ ಯೂನಿಟ್ ಸೆಲ್ಲಿಗೆ ಅದು ಶೇರ್ ಆಗೋದಿಲ್ಲ. ಸೊ ಹಾಗಾದರೆ ಬಾಡಿ ಯೂನಿಟ್ ಸೆಲ್ಲಿನ ಮಧ್ಯದಲ್ಲಿ ಇರತಕ್ಕಂಥ ಪಾರ್ಟಿಕಲ್ ಇಟ್ ಇಸ್ ದ ಹೋಲ್ ಆ್ಯಂಡ್ ಸೋಲ್ ಪ್ರಾಪರ್ಟಿ ಆಫ್ ದ ಯೂನಿಟ್ ಸೆಲ್. ಅದರ ಫುಲ್ ಕೌಂಟ್ ಅದಕ್ಕೆ ಸೇರುತ್ತೆ. ಹಾಗಾದರೆ ಬಾಡಿ ಸೆಂಟ್ರ್ನಿಂದ ಬಂದಿದ್ದು ಒಂದು, ಎಂಟು ಮೂಲೆಯಿಂದ ಬಂದಿದ್ದು ಹೇಗೆ ಹೇಳಿ? ಒಂದು ಮೂಲೆಯಿಂದ ಬಂದಿದ್ದು 1/8, ಎಂಟು ಮೂಲೆಯಿಂದ ಬಂದಿದ್ದು 1/8 ಇಂಟು 8 1, ಅಲ್ಲಿಗೆ 1+1 2, ಅದು ನೆನ್ಪಿಟ್ಕೊಂಡ್ಬಿಡ್ತೀವಿ ನಾವು. ಹಾಗಾದರೆ ಈಗ ನಾವು ಬಿ ಸಿ ಸಿ ಲ್ಯಾಟಿಸಿನ ಪ್ಯಾಕಿಂಗ್ ಎಫಿಷಿಯನ್ಸಿ ಲೆಕ್ಕ ಹಾಕುವುದು ಹೇಗೆ? ಹೌ ಟು ಸ್ಟಾರ್ಟ್? ಲೆಟ್ ದ ಎಡ್ಜ್ ಲೆಂಗ್ತ್ ಬಿ ಎ, ಲೆಟ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಬಿ ಆರ್. ಇನ್ ದ ಯೂನಿಟ್ಸ್ ಎಲ್ಲ ಬಿ ಸಿ ಸಿ ದೇರ್ ಆರ್ ಟೂ ಸ್ಪಿಯರ್ಸ್. ನೆಕ್ಸ್ಟ್, ವಾಲ್ಯೂಮ್ ಆಫ್ ಒನ್ ಸ್ಪಿಯರ್ ಈಸ್ 4/3 ಪೈ ಆರ್ ಕ್ಯೂಬ್. ವಾಲ್ಯೂಮ್ ಆಫ್ ಟೂ ಸ್ಪಿಯರ್ಸ್ 2 × 4/3 ಪೈ ಆರ್ ಕ್ಯೂಬ್, ಅಂದರೆ 8/3 ಪೈ ಆರ್ ಕ್ಯೂಬ್. ಒಂದು ಲೆಕ್ಕಾಚಾರ ಮುಗಿದಿದೆ. ಪ್ಯಾಕಿಂಗ್ ಎಫಿಷಿಯನ್ಸಿ ಈಕ್ವೇಷನಿನ ನ್ಯೂಮರೇಟರ್ ಬೆಲೆ ಸಿಕ್ಕಿತು. ವಾಲ್ಯೂಮ್ ಆಕ್ಯುಪೈಡ್ ಬೈ ಸ್ಪಿಯರ್ಸ್ ಈಸ್ 8/3 ಪೈ ಆರ್ ಕ್ಯೂಬ್. ನೆಕ್ಸ್ಟ್ ನಮ್ಮ ಕೆಲಸ ಏನೀಗ? ವಿ ಹ್ಯಾವ್ ಟು ಶೋ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್. ಅದಕ್ಕೆ ಮತ್ತೆ ನಮಗೇನು ಬೇಕು? ಆ ಯೂನಿಟ್ ಸೆಲ್ಲಿನ ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಬರೆದು ವಿ ಹ್ಯಾವ್ ಟು ಪ್ರೊಸೀಡ್. ಓಕೆ, ಈಗ ನಾನು ಒಂದು ಪ್ರೈಮೇಟಿವ್ ಯೂನಿಟ್ ಸೆಲ್ ಬರೆದಿದ್ದೀನಿ. ಇದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಹೌ ಟು ಮೇಕ್ ಇಟ್ ಬಾಡಿ ಸೆಂಟ್ರೆಡ್ ಕ್ಯೂಬಿಕ್ ಲ್ಯಾಟಿಸ್? ಆ ಯೂನಿಟ್ ಸೆಲ್ಲಿನ ಸೆಂಟರ್ನಲ್ಲಿ ಒಂದು ಪಾರ್ಟಿಕಲ್ ಇದೆ. ಹಾಗಾದ ನಾನೀಗ ಒಂದು ಲೈನ್ ಎಳಿತೀನಿ ಇಲ್ಲಿ. ಹೀಗೆ ನೋಡಿ, ಇಮ್ಯಾಜಿನ್ ಮಾಡಿ, ನೀವು ಕೂತಿರೋ ರೂಮು ಅಥವಾ ಹಾಲ್ ಆಗಿರ್ಲದು, ಆ ಮೂಲೆ ಮತ್ತು ಅದರ ಅಪೋಸಿಟ್ ಮೂಲೆ ನಾವು ಇದಕ್ಕೆ ಏನಂತ ಕರಿತೀವಿ? ಬಾಡಿ ಡಯಾಗೋನಲ್ ಅಂತ ಕರಿತೀವಿ. ಆ ಮೂಲೆ ಇದು, ಅದರ ಈ ಕಡೆ ಮೂಲೆ, ಹಿಂಗೆ ಇವೆರಡು ಬಾಡಿ ಡಯಾಗೋನಲ್ಸ್ ಅವೆರಡು ಸೇರಿಸಿದರೆ, ನಾನು ಆಗ ಹೇಳಿದ್ದು ಫೇಸಿನಲ್ಲಿ ಫೇಸ್ ಡಯಾಗೋನಲ್ ಬರುತ್ತೆ, ಅದನ್ನು ಬರೀತೀನಿ ನಾನು ಇಲ್ಲಿ. ಇಲ್ಲಿ ಬರೀತೀನಿ ನೋಡಿ, ಇದು ಬಾಟಮ್ ಫೇಸಿನ ಡಯಾಗೋನಲ್. ಸೊ ನಾನೀಗ ಎ ಬಿ ಸಿ ಇದಕ್ಕೆ ಹೆಸರಿಟ್ಟಿದ್ದೀನಿ, ಅದಕ್ಕೆ ಡಿ ಅಂತ ಕರೀತೀನಿ. ಎ ಬಿ ಸಿ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಡಟ್ ಸಿ. ಎ ಬಿ ಈಸ್ ದ ಹೈಪಾಟಿನ್ಯೂಸ್ ಫಾರ್ ದ ಟ್ರಯಾಂಗಲ್ ಎ ಬಿ ಸಿ. ಇದು 90 ಡಿಗ್ರಿ ಆ್ಯಂಗಲ್, ಅದು ಹೀಗಿರುತ್ತಲ್ಲ. ಎರಡು ಅದು ಹೀಗಿದ್ದಾಗ ಎರಡು ಗೋಡೆ ಕಾರ್ನರ್ ಇದು 90 ಡಿಗ್ರಿ, ಇದಕ್ಕೂ ಇದಕ್ಕೂ ಮಧ್ಯದ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಆದ್ದರಿಂದ ಇದು 90 ಡಿಗ್ರಿ, ಇದು ಹೈಪಾಟಿನ್ಯೂಸ್. ಇನ್ ದ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ ಡಟ್ ಸಿ, ಹೈಪಾಟಿನ್ಯೂಸ್ ಎ ಬಿ, ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ವಾಟ್ ಈಸ್ ಎ ಸಿ? ಎಡ್ಜ್ ಲೆಂಗ್ತ್ ಎ. ವಾಟ್ ಈಸ್ ಬಿ ಸಿ? ಅದು ಈ ಎಡ್ಜಿನ ಲೆಂಗ್ತು. ಹಾಗಾದರೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್. ಸೊ ಎ ಬಿ ಸ್ಕ್ವಯರ್ ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ 2a². ಈಗ ನನಗೆ
body diagonal bekagide BD. How to get the value of length BD, body diagonal? Iga nanu triangle ABD na consider maadi. Again it is right angle dot A, right angle dot A. In the triangle ABD, I want BD. What is that? Hypotenuse for that triangle. Hagar, in the triangle ABD, BD square is equal to AD square plus AB square. What? AD square plus AB square. What is AB square? ಇಲ್ಲಿ ನಾವು ಮೊದಲೇ ಟ್ರಯಾಂಗಲ್ ಕನ್ಸಿಡರ್ ಮಾಡಿ ಎ ಬಿ ಸ್ಕ್ವೇರ್ ಕಂಡಿಟ್ಕೊಂಡಿದ್ದೀವಿ, ಟು ಎ ಸ್ಕ್ವಯರ್, ಎ ಬಿ ಸ್ಕ್ವಯರ್, ಟು ಎ ಸ್ಕ್ವಯರ್. ವಾಟ್ ಇಸ್ ಎ ಡಿ? ವಾಟ್ ಇಸ್ ಎ ಡಿ? ಎಡ್ಜ್ ಲೆಂಗ್ತ್, ಅದು ಎಡ್ಜ್ ಲೆಂಗ್ತ್. ಹಾಗಾದರೆ ಎ ಡಿ ಸ್ಕ್ವಯರ್ ಈಸ್ ಎ ಸ್ಕ್ವಯರ್, ಇದು ಟು ಎ ಸ್ಕ್ವಯರ್, ಸಮಪ್ ಮಾಡಿದರೆ ತ್ರೀ ಎ ಸ್ಕ್ವಯರ್. ಅದು ಬಿ ಡಿ ಸ್ಕ್ವಯರಿನ ಬೆಲೆ. ಐ ವಾಂಟ್ ಬಿ ಡಿ ಇಸ್ ಈಕ್ವಲ್ ಟು ವಾಟ್? Root of 3a square. BD square is 3a square. BD is root of 3a square. Root 3 into a. Call it equation 1. Then look at the body diagonal. BCC lattice ina ondu lakshana enappa, feature enu, adar lakshana enu antare, particle at the body center is in contact with particles at the opposite corners. Hagadre idu idu idu, they are in contact with each other, they are in touch with each other. Idu D, idu B, BD. So adralli enide nan agle torisid hage nimge nan ondu torisidnella idanna. So ide type idu, idu heegide, they are all in touch with each other. Adralli enide, ಅದರಲ್ಲಿ ನಾಲ್ಕು ರೇಡಿಯೇ ಇದೆ. ಸೊ ಇದು ಒಂದು ರೇಡಿಯಸ್, ಇಲ್ಲಿ ಎರಡು ರೇಡಿಯಸ್ ಇದೆ, ಇಲ್ಲಿ ಒಂದಿದೆ. ಹಾಗಾದರೆ ಬಿ ಡಿ ಇಸ್ ಈಕ್ವಲ್ ಟು 4R. ಸೊ ದ ಪಾರ್ಟಿಕಲ್ ಅಟ್ ದ ಬಾಡಿ ಸೆಂಟರ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಪಾರ್ಟಿಕಲ್ಸ್ ಅಟ್ ದ ಕಾರ್ನರ್ಸ್. ಸೊ ದ ಲೆಂಗ್ತ್ ಬಿ ಡಿ ಇಸ್ ಈಕ್ವಲ್ ಟು 4 ಟೈಮ್ಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಸೊ ಬಿ ಡಿ ಇಸ್ ಈಕ್ವಲ್ ಟು 4R. Call it equation 2. From equations 1 and 2, left hand sides are equal. Therefore, root 3A is equal to 4R. Root 3A is equal to 4R. A is equal to 4R by root 3. A and R relation sikto. Edge length is 4R by root 3. ದೇರ್ಫೋರ್ ಈಗ ವಾಲ್ಯೂಮ್ ಹೆಂಗೆ ಬರುತ್ತೆ, ವಾಲ್ಯೂಮ್ ಹೆಂಗೆ ಬರುತ್ತೆ ಹೇಳಿ. ಈಗ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಈಸ್ ಎ ಕ್ಯೂಬ್. ಎ ಬೆಲೆ ಗೊತ್ತಿದೆ, ಎ ಬೆಲೆ ಏನು 4R ಬೈ ರೂಟ್ 3. ಹಾಗಾದರೆ ಎ ಕ್ಯೂಬ್ ಈಸ್ 4R ಬೈ ರೂಟ್ 3 ಹೋಲ್ ಕ್ಯೂಬ್. ಈಗ ಪ್ಯಾಕಿಂಗ್ ಎಫಿಷಿಯನ್ಸಿ ಈಕ್ವೇಷನ್ ಗ್ರಾಮ್ಸ್ಕೊಳ್ರಿ. ವಾಟ್ ಇಸ್ ಪ್ಯಾಕಿಂಗ್ ಎಫಿಷಿಯನ್ಸಿ? ವಾಲ್ಯೂಮ್ ಆಫ್ ದ ಟೂ ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇನ್ ಟು 100. ವಾಲ್ಯೂಮ್ ಆಫ್ ದ ಟೂ ಸ್ಪಿಯರ್ಸ್ 2 into 4 by 3 pi r cube divided by volume of the unit cell 4r by root 3 whole cube into 100. Aga r cube cancel maadi lekka hakidare it comes to be 68. What is packing efficiency? Percentage volume occupied by the particles in the unit cell of BCC is to 68%. Adu packing efficiency. ನೋಡಿ, ಈ ಮೂರನ್ನು ಸಹ ಇವತ್ತು ನೋಡದೇ ಬರೆಯಬೇಕು, ಇಟ್ಬಿಡ್ಬೇಕಲ್ಲಿ ಬರೆದು ಡೇಟ್ ಹಾಕಿ ಇವತ್ತು ಅದನ್ನು ಈ ನೋಟ್ಸಲ್ಲಿ ಇಟ್ಬಿಡಿ. ಕಾಲೇಜ್ ರೀಓಪನ್ ಆದ ಮೇಲೆ ನಾನು ಬರ್ತೀನಿ ಒಂದ್ಸಲ ಕ್ಲಾಸಿಗೆ. ಕ್ಲಾಸಿಗೆ ಬಂದಾಗ ನನಗೆ ನೀವೆಲ್ಲರೂ ಅದನ್ನು ತೋರಿಸ್ಬೇಕು. ಅವತ್ತು ನಾವು ಅವತ್ತೇ ಇದನ್ನು ಕಲಿತು ಬರೆದಿದ್ವಿ ಸರ್. ಮತ್ತೆ ನಿನ್ನೆ ಯಾವಾಗ ನಾಳೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಮೆಸೇಜ್ ಬಂತು. ಆವಾಗ ಮತ್ತೆ ಇನ್ನೊಂದ್ಸಲ ಕೂತ್ಕೊಂಡು ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಆಗೊಮ್ಮೆ ಈಗೊಮ್ಮೆ ಜ್ಞಾಪಿಸ್ಕೊಳ್ತಿರ್ಬೇಕು ಓದಿದ್ದನ್ನು. ರೀಡಿಂಗ್,
revision, recollection, R cube is very important for a student. First reading. ಅದು ಮರೆತು ಹೋಗೋಕ್ಕಿಂತ ಮುಂಚೆ ರಿವಿಷನ್, ಆಗಿಂದಾಗ್ಗೆ ರೀಕಲೆಕ್ಷನ್. ರೀಕಲೆಕ್ಷನ್ ಮಾಡ್ಕೊಳ್ಳೋದು, ಅದನ್ನು ಜ್ಞಾಪಿಸ್ಕೊಳ್ಳೋದು, ಎಷ್ಟರ ಮಟ್ಟಿಗೆ ಅದು ನನ್ನ ಮೈಂಡಲ್ಲಿ ಸ್ಟ್ಯಾಂಪ್ ಆಗಿದೆ. ಎಲ್ಲವೂ ನಾವು ಆಗೊಮ್ಮೆ ಈಗೊಮ್ಮೆ ಸುಮ್ಮನೆ ಕೂತ್ಕೊಂಡಿರ್ತೀವಿ, 5 ನಿಮಿಷದಾಗಿದ್ದನ್ನು ರೀಕಲೆಕ್ಷನ್ ಮಾಡ್ಕೊಂಡ್ಬಿಡ್ತೀವಿ ನಾವು, ಆಗ ಅನಿಸುತ್ತೆ ನನ್ನ ಕೆಪ್ಯಾಸಿಟಿ ಹೈ ಇದೆ, ಓದಿ 4 ದಿವಸ ಆಯಿತು, ಇವತ್ತು ಜ್ಞಾಪಿಸ್ಕೊಂಡ್ರೆ ಎಲ್ಲವೂ ಮತ್ತೆ ಜ್ಞಾಪಕಕ್ಕೆ ಬಂತು. ಓದುವಾಗ, ಕೇಳುವಾಗ, ಯು ಶುಡ್ ಲಿಸನ್ ಟು ದ ಕ್ಲಾಸಸ್ ಲೈಕ್ ದಿಸ್, ಆಸ್ ದೋ ಯು ಆರ್ ಲಿಸನಿಂಗ್ ಟು ಎ ಸ್ಟೋರಿ ವಿತ್ ಎ ಫ್ರೀ ಮೈಂಡ್, ಸೊ ದಟ್ ಇಟ್ ವಿಲ್ ಬಿ ಸ್ಟ್ಯಾಂಪ್ಡ್ ಇನ್ ದ ಮೈಂಡ್ ದೆನ್ ಆ್ಯಂಡ್ ದೇರ್ ಅಲೋನ್. ಆಗಲೇ ಆ ಸಂದರ್ಭದಲ್ಲೇ ಅದು ಮನಸ್ಸಿನಲ್ಲಿ ಬೇರೂರಿ ಬಿಡುತ್ತೆ. ಮಕ್ಕಳ ಈ ವರ್ಷ ಸ್ವಲ್ಪ ಹಾಗಿರ್ರಿ, ಆಗ ರಿಸಲ್ಟಿನ ಸ್ಟೋರಿನೇ ಬೇರೆ ಆಗಿಬಿಡುತ್ತೆ. ಅದು ನಮ್ಮೆಲ್ಲರ ಆಶಯ, ನಿಮ್ಮ ತಂದೆ ತಾಯಿಗಳ ಆಶಯವೂ ಅದೇ, ಎಲ್ಲದಕ್ಕಿಂತ ಹೆಚ್ಚು ನಿಮ್ಮ ಆಶಯ ಆಗಿರಬೇಕದು. ಯು ಶುಡ್ ಹ್ಯಾವ್ ದಟ್ ಮೈಂಡ್, ದಟ್ ಸ್ಟ್ರೆಂಗ್ತ್, ದಟ್ ರಿಪ್ರೊಡ್ಯೂಸಿಂಗ್ ಸ್ಟ್ರೆಂಗ್ತ್. ಓಕೆ, ಸೊ ನೌ ನಾನು ಇದನ್ನು ಓದಿಬಿಡ್ತೀನಿ, ನೋಡ್ತೀಗಿರಿ. ಪೇಜ್ ನಂಬರ್ 9, ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಬಿ ಸಿ ಸಿ ಸ್ಟ್ರಕ್ಚರ್, ಬಿ ಸಿ ಸಿ ಲ್ಯಾಟಿಸ್. ಹೀಗನ್ನು ಕೇಳ್ಬೋದು. ಲೆಟ್ ಎ ಬಿ ದ ಎಡ್ಜ್ ಲೆಂಗ್ತ್ ಆಫ್ ದ ಯೂನಿಟ್ ಸೆಲ್, ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ ಸ್ಪಿಯರ್, ನಂಬರ್ ಆಫ್ ಸ್ಪಿಯರ್ಸ್ ಪರ್ ಯೂನಿಟ್ ಸೆಲ್ 2. ಫಿಗರ್ ನೋಡ್ರಲ್ಲಿ ಎಲ್ಲ ಮೂಲೆಗಳಲ್ಲಿದೆ, ಬಾಡಿ ಸೆಂಟ್ರಲ್ಲಿದೆ, ಮೂಲೆಗಳಿಂದ ಬಂದಿದ್ದು 1, ಬಾಡಿ ಸೆಂಟ್ರಲ್ ಇರೋದು 1, 1+1 2, ನಂಬರ್ ಆಫ್ ಸ್ಪಿಯರ್ಸ್ ಪರ್ ಯೂನಿಟ್ ಸೆಲ್ 2, ವಾಲ್ಯೂಮ್ ಆಫ್ 1 ಸ್ಪಿಯರ್ 4/3 πr³, ವಾಲ್ಯೂಮ್ ಆಫ್ 2 ಸ್ಪಿಯರ್ಸ್ 2×4/3 πr³ ಇಸ್ ಈಕ್ವಲ್ ಟು 8/3 πr³. ಇನ್ ದ ಟ್ರಯಾಂಗಲ್ ಎ ಬಿ ಸಿ, ಅಲ್ಲಿ ನೋಡಿ, ಇನ್ ದ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ ಡಟ್ ಎ ತಾನೇ. ಹಾಗಾದರೆ ಬಿ ಸಿ ಇಸ್ ವಾಟ್? ಹೈಪಾಟಿನ್ಯೂಸ್. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 2a². ಇನ್ ದ ಟ್ರಯಾಂಗಲ್ ಬಿ ಸಿ ಡಿ, ಬಿ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಇನ್ನೊಂದು ಈಗ ನನಗೆ ಬಿ ಸಿ ಸ್ಕ್ವೇರ್ ಬಂದುಬಿಡ್ತು. ನೆಕ್ಸ್ಟ್, ಇನ್ ದ ಟ್ರಯಾಂಗಲ್ ಬಿ ಸಿ ಡಿ, ಬಾಡಿ ಡಯಾಗೋನಲ್ ಬಿ ಡಿ ಇಸ್ ಈಕ್ವಲ್ ಟು ವಾಟ್? ರೂಟ್ ಆಫ್ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಆನ್ಸರ್ √3a ಬಂತು. ಕಾಲ್ ಇಟ್ ಈಕ್ವೇಷನ್ 1. ಬರ್ಕೊಳ್ಳಿ, ಅಲ್ಲಿ ಒಂದು ಲೈನ್ ಅಡ್ಡ ಹಿಂಗೆ ಲೈನ್ ಡಾಟೆಡ್ ಲೈನ್ ಹಾಕಿ 1 ಅಂತ ಬರಿ. ಆಮೇಲೆ ಏನು ಹೇಳ್ತೀರಿ? ಇನ್ ದಿಸ್ ಯೂನಿಟ್ ಸೆಲ್ ಸ್ಪಿಯರ್ ಅಟ್ ದ ಬಾಡಿ ಸೆಂಟರ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಪಿಯರ್ಸ್ ಅಟ್ ದ ಕಾರ್ನರ್ಸ್, ಹೆನ್ಸ್ ಬಾಡಿ ಡಯಾಗೋನಲ್ ಬಿ ಡಿ ಇಸ್ ಈಕ್ವಲ್ ಟು 4r. ಕಾಲ್ ಇಟ್ ಈಕ್ವೇಷನ್ 2. ಆಮೇಲೆ ಏನು ಬರಿತೀವಿ? ಈ ದೇರ್ ಫೋರ್ ಸಿಂಬಲ್ಗಿಂತ ಮುಂಚೆ ಫ್ರಮ್ ಈಕ್ವೇಷನ್ಸ್ 1 and 2 ಬರ್ಕೊಳ್ಳಿ. ಫ್ರಮ್ ಈಕ್ವೇಷನ್ಸ್ 1 and 2 ನಾವಲ್ಲಿ ಇನ್ನೊಂದು ಚಿತ್ರ ಬರೆದಿದ್ದೀವಿ. ಬಿ ಡಿ ಎಲ್ಲವನ್ನು ಕಾಂಟ್ಯಾಕ್ಟ್ನಲ್ಲಿ ಬರೆದು ಆ ಲೈನ್ನಲ್ಲಿ 4 ರೇಡಿಯಸ್ ವ್ಯಾಲ್ಯೂಸ್ ಇದೆ, ಸೊ ಬಿ ಡಿ ಈಸ್ 4r ಅಂತ ಅಲ್ಲಿ ತೋರಿಸಿದ್ದೀವಿ ಚಿತ್ರದಲ್ಲಿ. ಈಗ ಈಕ್ವೇಷನ್ 1 and 2 ಪ್ರಕಾರ √3a ಈಸ್ ಈಕ್ವಲ್ ಟು 4r, a ಈಸ್ ಈಕ್ವಲ್ ಟು 4r/√3. ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಇಸ್ ಈಕ್ವಲ್ ಟು 4r/√3³. ಆಮೇಲೆ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ 2 ಸ್ಪಿಯರ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಆನ್ಸರ್ 68%. ಇಷ್ಟು ನೀಟಾಗಿ ಸಿಂಪಲ್ಲಾಗಿ ನಾವು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಿಂದಲೇ ಇದನ್ನು ಬರೆದಿರೋದು. ಇದೇ ನೋಟ್ಸ್ ಇದೆ, ಈ ನೋಟ್ಸ್ ಓದಿಬಿಟ್ರೆ ನಿಮಗೆ ಬೋರ್ಡ್ ಎಕ್ಸಾಮಿನಲ್ಲಿ 100 ಬರುವುದು ಸತ್ಯ. ಇದರ ಜೊತೆಗೆ ನಾವು ನಿಮಗೆ NCERT ಟೆಕ್ಸ್ಟ್ ಬುಕ್ಸ್ ಕೊಟ್ಟ ನಂತರ ನೀವು ಒಂದು ಸಾರಿ
ಅದನ್ನು ಟೆಕ್ಸ್ಟ್ಯುವಲ್ ಮ್ಯಾಟ್ರನ್ನ ಒಂದ್ಸಲ ಓದಿಬಿಟ್ರೆ ನಮಗೆ ಫುಲ್ ಇನ್ನು ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಗೊತ್ತಾಗುತ್ತೆ. ಆಗ ನಿಮಗೆ ಜೆಇ ಮೀನ್ಸು ಎನ್ ಇ ಟಿ ಅದಕ್ಕೂ ಸಹ ಬರಲಿಕ್ಕೆ ನಮಗೆ ಆ ಪೊಟೆನ್ಷಿಯಾಲಿಟಿ ಡೆವಲಪ್ ಆಗುತ್ತೆ, ಎನರ್ಜಿ ಬರುತ್ತೆ. ಈ ವರ್ಷ ಆ ರೀತಿಯಲ್ಲಿ ನಾವು ಭಾಳಷ್ಟು ಶ್ರಮ ಮಾಡಬೇಕಾಗಿದೆ. ಈ ಸದ್ಯಕ್ಕೆ ರಜಾ ಇದೆ, ನಮ್ಮ ಒಂದು ಗಂಟೆ ಪಾಠ ಕೇಳ್ತೀರಿ ಯಾವಾಗ ನಿಮ್ಗೆ ಅನುಕೂಲ ಆದಾಗ, ಆ ನಂತರ ಫ್ರೀ. ಸೊ ಟೈಮ್ ಟೇಬಲೇ ಫಿಕ್ಸ್ ಮಾಡ್ಕೊಳ್ಳಿ. ಈಗ 40 ಇಯರ್ ಚಾಪ್ಟರ್ಸ್ ಏನಿದೆ, ಎನ್ ಇ ಟಿ ಜೆಇ ಬುಕ್ ಮೆಟೀರಿಯಲ್ ನಿಮ್ಮ ಹತ್ರ ಇದೆ, ಅದನ್ನು ಈಗಾಗಲೇ ಓದಿದ್ದರೆ ಇನ್ನೊಂದು ಸಲ ರಿವಿಷನ್ ಮಾಡಿ ಅಲ್ಲೊಂದು ಕ್ವಶನ್ ತೊಗೊಂಡು ನೀವೇ ಆನ್ಸರ್ ಬರೆದು ನೀವೇ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಇವೆಲ್ಲ ಮಾಡಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ನಮಗೆ ಪುಣ್ಯಕ್ಕೆ ಆಕಸ್ಮಿಕವಾಗಿ ರಜಾ ಸಿಕ್ಕಿದೆ, ಇಟ್ ಈಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ಕೊಳ್ಳಿ. ಯುಟಿಲೈಸ್ ಆಲ್ ಯುವರ್ ಲೆಜರ್ ಟೈಮ್ ಟು ಗೆಟ್ ರೆಡಿ ಫಾರ್ ಸಿ ಇ ಟಿ ಜೆಇಇ ಎನ್ ಇ ಟಿ ಲೆಸನ್ಸ್ ಆಫ್ ಫಸ್ಟ್ ಇಯರ್ ಪಿ ಯು ಸಿ. ಹಾಗೆ ನಾವು ಕಾಲೇಜ್ ರಿಓಪನ್ ಆಗಷ್ಟೊತ್ತಿಗೆ ಅದನ್ನು ಮಾಡಿದರೆ ನಮಗೆ ಜೆಇಇ ಮೇನ್ಸು ಈಸಿ ಆಗುತ್ತೆ, ನೀಟ್ ಈಸಿ ಆಗುತ್ತೆ, ಕರ್ನಾಟಕ ಸಿ ಇ ಟಿ ಈಸಿಯೆಸ್ಟ್ ಆಗುತ್ತೆ. ಆದರೆ ನೀವು ಮನಸ್ಸು ಮಾಡಬೇಕು ಮಕ್ಕಳ, ಸುಮ್ಮನೆ ಏನೋ ಕಾಲ ಕಳೆಯೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಈಟ್ ವೆಲ್, ಸ್ಟಡಿ ವೆಲ್, ಆ್ಯಂಡ್ ಒಂದೆರಡು ಗಂಟೆ ಎಂಜಾಯ್ ವೆಲ್. ಎಲ್ಲವನ್ನೂ ನೀವು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಓದಿದರೆ ರಿಯಲಿ ಯು ಆರ್ ಇನ್ ಲೈನ್ ವಿತ್ ದ ಬೆಸ್ಟ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ ಆಫ್ ಕರ್ನಾಟಕ. ಓಕೆ, ನೋಟ್ ನೋಡಿ. ದ ಸ್ಪೇಸ್ ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಇನ್ ಬಿ ಸಿ ಸಿ ಲ್ಯಾಟಿಸೀಸ್ 68%. ಸ್ಪೇಸ್ ಅನ್ಆಕ್ಯುಪೈಡ್ ಬೈ ಪಾರ್ಟಿಕಲ್ಸ್ ಅಂದರೂ ಒಂದೇ, ಸ್ಪೇಸ್ ಆಕ್ಯುಪೈಡ್ ಬೈ ವಾಯ್ಡ್ಸ್ 100-68, 32%. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪೇಜಿಗೆ ಬನ್ನಿ. ಕ್ಯಾಲ್ಕ್ಯುಲೇಷನ್ ಆಫ್ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್. ಡೆನ್ಸಿಟಿ ಅಂದರೆ ಗೊತ್ತಲ್ಲ, ಮಾಸ್ ಆಫ್ ದ ಪಾರ್ಟಿಕಲ್ಸ್ ಇನ್ ದ ಯೂನಿಟ್ ಸೆಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್, ಹಾಗೆ ಮಾಡಿದಾಗ ಬರುವುದು ಡೆನ್ಸಿಟಿ. ಹಾಗೆ ಒಂದು ಡಿರೈವೇಷನ್ ಮಾಡಬಹುದು. ನಮಗೆ ಡಿರೈವೇಷನ್ ಅಗತ್ಯವಿಲ್ಲ, ಈಕ್ವೇಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಪ್ರಾಬ್ಲಮ್ಸ್ ಆರ್ ಇಂಪಾರ್ಟೆಂಟ್, ವಿ ಹ್ಯಾವ್ ಟು ವರ್ಕ್ ಔಟ್ ಪ್ರಾಬ್ಲಮ್ಸ್ ಆಫ್ ಡೆನ್ಸಿಟಿ ಬೇಸ್ಡ್ ಆನ್ ದಟ್ ಈಕ್ವೇಷನ್. ಲುಕ್ ಅಟ್ ದಟ್ ನೋಟ್ಸ್, ಕ್ಯಾಲ್ಕ್ಯುಲೇಷನ್ ಆಫ್ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್. ಅಲ್ಲಿ ಡೆನ್ಸಿಟಿ ಈಕ್ವೇಷನ್ ಇದೆ. ಈಗ ನಾನು ನಿಮಗೆ ಡೆನ್ಸಿಟಿ ಈಕ್ವೇಷನ್ ಬರೀತೀನಿ. ಡಿ ಇಸ್ ಈಕ್ವಲ್ ಟು ಎಂ ಝಡ್ ಡಿವೈಡೆಡ್ ಬೈ ಎನ್ ಎ ಇಂಟು ಎ ಕ್ಯೂಬ್. ನೋಡಿ ಇಲ್ಲಿ ಎಂ ಅಂದರೆ ಏನಪ್ಪ, ಮಾಲಿಕ್ಯುಲರ್ ಮಾಸ್. ಅಲ್ಲಿ ಮಾಲಿಕ್ಯೂಲ್ ಕೊಟ್ಟಿದ್ದರೆ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಅಂತ ಕೊಟ್ಟರೆ ಸೋಡಿಯಂ ಕ್ಲೋರೈಡ್ ಈಸ್ ಎ ಮಾಲಿಕ್ಯೂಲ್, ಆಗ ಎಂ ಅಂದರೆ ಮಾಲಿಕ್ಯುಲರ್ ಮಾಸ್ ಆಗುತ್ತೆ. ಸೋಡಿಯಂ ಕ್ಲೋರೈಡಿನ ಮಾಲಿಕ್ಯುಲರ್ ಮಾಸ್ ಹೇಗೆ ಲೆಕ್ಕ ಹಾಕ್ತೀರಿ? ಸೋಡಿಯಮ್ಮಿನ ಅಟಾಮಿಕ್ ಮಾಸ್ ಪ್ಲಸ್ ಸಿ ಎಲ್ ಇನ ಅಟಾಮಿಕ್ ಮಾಸ್, ಇವೆರಡನ್ನು ಸಮಪ್ ಮಾಡಿದರೆ ಎಂ ಬರುತ್ತೆ. ಎಂ ಅಂದರೆ ಮಾಲಿಕ್ಯುಲರ್ ಮಾಸ್. ಅವ್ರು ನಮಗೆ ಜಿಂಕ್ ಕ್ರಿಸ್ಟಲ್ ಕೊಟ್ಟಿದ್ದರೆ ಅದು ಆಟಮ್, ಆಗ ಎಂ ಅಂದರೆ ಅಟಾಮಿಕ್ ಮಾಸ್. ಅಲ್ಲಿ ಪ್ರಾಬ್ಲಮ್ ಓದಿದಾಗ ನಾವು ಅಟಾಮಿಕ್ ಮಾಸ್ ತೆಗೆದುಕೊಳ್ಬೇಕೆ ಮಾಲಿಕ್ಯುಲರ್ ಮಾಸ್ ತೆಗೆದುಕೊಳ್ಬೇಕೆ? ಈಗ ಪೊಟ್ಯಾಸಿಯಮ್ ಫ್ಲೋರೈಡ್ ಕ್ರಿಸ್ಟಲ್ ಅಂತ ಕೊಟ್ಟರೆ ಕೆ ಎಫ್ ಮಾಲಿಕ್ಯೂಲ್, ಮಾಲಿಕ್ಯುಲರ್ ಮಾಸ್ ತೊಗೊಳ್ತೀವಿ. ಆಗ ಪೊಟ್ಯಾಷಿಯಮಿನ ಅಟಾಮಿಕ್ ಮಾಸನ್ನು ಫ್ಲೋರಿನ ಅಟಾಮಿಕ್ ಮಾಸನ್ನು ಸಮಪ್ ಮಾಡಿದರೆ ಮಾಲಿಕ್ಯುಲರ್ ಮಾಸ್ ಬರುತ್ತೆ. ಕಾಪರ್ ಕ್ರಿಸ್ಟಲ್ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದರೆ ಆಗ ಕಾಪರ್ ಎಲಿಮೆಂಟ್ ಅದು ಅಟಾಮಿಕ್ ಮಾಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಗಾದರೆ ಇಲ್ಲಿ ಎಂ ಅಂದರೆ ಮಾಲಿಕ್ಯುಲರ್ ಮಾಸ್ ಆರ್ ಅಟಾಮಿಕ್ ಮಾಸ್, ಡಿಪೆಂಡಿಂಗ್ ಅಪಾನ್ ದ ಕೇಸ್. ಝಡ್ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ಇದು ಅದು ಕೊಟ್ಬಿಟ್ಟಿರ್ತಾರೆ ಅಲ್ಲಿ, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಕೊಟ್ಟಿದ್ದರೆ ಅವರೇ ಕೊಟ್ಟಿರ್ತಾರೆ. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಕೊಟ್ಟಿದ್ದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ 1. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಕೊಟ್ಟಿದ್ದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ 2. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂತ ಕೊಟ್ಟಿದ್ದರೆ ನಂಬರ್ ಆಫ್ ಪಾರ್ಟಿಕಲ್ಸ್ 4. ಸೊ ಈ ರೀತಿಯಲ್ಲಿ ನಾವು ಝಡ್ ಬೆಲೆಯನ್ನು ಅಲ್ಲಿ ಬರಿತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎನ್ ಎ ಅಂದರೆ ನಿಮಗೆ ಗೊತ್ತಾಗುತ್ತಾಗಲೇ, ಎ ಅಂದರೆ ಅವೋಗ್ಯಾಡ್ರೋ, ಏನಂದರೆ ನಂಬರ್.
ಅದು ಅವಗ್ಯಾಡ್ರೋ ನಂಬರ್. ಸೊ ಅವಗ್ಯಾಡ್ರೋ ನಂಬರ್ ವ್ಯಾಲ್ಯೂ ಎಷ್ಟು? 6.022 ಇಂಟು 10^23. ಅದು ಎನ್ ಎ ವ್ಯಾಲ್ಯೂ. ಎ ಅಂದರೆ ಎಡ್ಜ್ ಲೆಂಗ್ತ್. ನೋಡಿ, ಎಡ್ಜ್ ಲೆಂಗ್ತನ್ನು ನೇರವಾಗಿ ಕೊಡ್ತಾರೆ ಲೆಕ್ಕದಲ್ಲಿ, ಇಲ್ಲ ರೇಡಿಯಸ್ ಆಫ್ ದಿ ಅಟಾಮಿಕ್ ಸ್ಫಿಯರ್ ಕೊಡ್ತಾರೆ. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ನಲ್ಲಿ ರೇಡಿಯಸ್ ಕೊಟ್ಟಿದ್ದರೆ ಹೌ ಟು ಗೆಟ್ ಎ? ಎ ಈಸ್ ಈಕ್ವಲ್ ಟು 2 times r. ರೇಡಿಯಸ್ ಕೊಟ್ಟಿದ್ದಾರೆ, 2 times ರೇಡಿಯಸ್ ಈಸ್ ಎ. ಅದು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಆಗಿದ್ದರೆ. ಬಿ ಸಿ ಸಿ ಎಫ್ ಸಿ ಸಿ ಲ್ಯಾಟಿಸ್ಗಳಾಗಿದ್ದರೆ ಎಫ್ ಸಿ ಸಿ ಲ್ಯಾಟಿಸಲ್ಲಿ ಎ ಈಸ್ ಈಕ್ವಲ್ ಟು 4r/√2. ಸೊ ರೇಡಿಯಸ್ ಆಫ್ ದ ಸ್ಪಿಯರ್ ಕೊಟ್ಟಿದ್ದರೆ ಎ ಲೆಕ್ಕ ಹಾಕೋದು ಹೇಗೆ? 4r/√2 ಸಬ್ಸ್ಟಿಟ್ಯೂಟ್ ಮಾಡಿ ಎ ಕಂಡಿಡ್ಕೊಳ್ತೀವಿ. ಬಿ ಸಿ ಸಿ ಲ್ಯಾಟಿಸ್ ಕೊಟ್ಟಿದ್ದರೆ, ಬಿ ಸಿ ಸಿ ಲ್ಯಾಟಿಸ್ ಕೊಟ್ಟಿದ್ದರೆ ಎ ಈಸ್ ಈಕ್ವಲ್ ಟು 4r/√3. ಸಿಂಪಲ್ ಕ್ಯೂಬಿಕ್ ಎ ಈಸ್ ಈಕ್ವಲ್ ಟು 2r. ಎಫ್ ಸಿ ಸಿ ಎ ಈಸ್ ಈಕ್ವಲ್ ಟು 4r/√2. ಅಭ್ಯಾಸ ಆಗಿಬಿಡಬೇಕು ಇವೆಲ್ಲ. ಬಿ ಸಿ ಸಿ 4r/√3. ರೂಟ್ ತ್ರೀ, ಓಕೆ. ಹಾಗಾದರೆ ವಿನೋ ಅವರು ನೇರವಾಗಿ ಎಡ್ಜ್ ಲೆಂಗ್ತ್ ಕೊಡಬಹುದು, ಇಲ್ಲ ರೇಡಿಯಸ್ ಕೊಡಬಹುದು. ನಮಗೆ ಎಡ್ಜ್ ಲೆಂಗ್ತ್ ಬೇಕಾಗಿರೋದು ಇಲ್ಲಿ. ಎಡ್ಜ್ ಲೆಂಗ್ತ್ ಕೊಟ್ಟರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಇಲ್ಲ ರೇಡಿಯಸ್ ಕೊಟ್ಟರೆ ಆ ವಿಧಾನಗಳಲ್ಲಿ ಲೆಕ್ಕ ಹಾಕ್ಕೊಂಡು ಏನಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎನ್ ಎ ಬೆಲೆ ಗೊತ್ತಿದೆ, ಎಂ ಅಲ್ಲಿ ನೋಡಿ ಅದು ಅಟಾಮಿಕ್ ಮಾಸ್ ಆರ್ ಮಾಲಿಕ್ಯುಲರ್ ಮಾಸ್, ಝಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ಸೊ ಈಗ ನೀವು ಇಂಥ ಯಾವುದೇ ಕ್ಲಾಸಲ್ಲಿ ಇನ್ಮೇಲೆ ಕ್ಲಾಸ್ ಕೂತ್ಕೊಂಡಾಗ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಒಂದು ಪಕ್ಕದಲ್ಲಿ ಒಂದು ಬುಕ್ ಇಟ್ಕೊಂಡ್ಬಿಡ್ಬೇಕು. ಇನ್ಮೇಲೆ ಸೆಕೆಂಡ್ ಇಯರ್ ಕೆಮಿಸ್ಟ್ರಿನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಪಾಠ ಆಗುವಾಗ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಒಂದು 150 pages ಒಂದು ಬುಕ್ಕನ್ನು ಅದಕ್ಕಾಗಿ ಇಟ್ಕೊಂಡ್ಬಿಡ್ಬೇಕು. ಅದರಲ್ಲಿ ಬರೀ ಪ್ರಾಬ್ಲಮ್ಸ್, ಪ್ರಾಬ್ಲಮ್ಸ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ಅಂಥೇಳಿ ಬರೆದು ಅನ್ನಿಟ್ಕೋಬೇಕು. ಜೊತೆಗೆ ಒಂದು ರಫ್ ಬುಕ್ ಇಟ್ಕೊಂಡಿರಬೇಕು. ಏನಾದರೂ ಎಕ್ಸ್ಟ್ರಾ ನಿಮಗೆ ಬೇಕು ಮೇಸ್ಟ್ರಿ ಪಾಠ ಮಾಡಬೇಕಾದರೆ ಅಂತ ಸರಸರ ಬರ್ಕೋಬೇಕು. ಅದನ್ನು ಒಂದೆರಡು ಬುಕ್ ಇರಬೇಕು. ಫಿಸಿಕಲ್ ಕೆಮಿಸ್ಟ್ರಿಗೆ ಮಾತ್ರ ಎಕ್ಸ್ಟ್ರಾ ಏನಿರಬೇಕು? ಒಂದು ಬುಕ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಾಬ್ಲಮ್ಸ್. ಹಾಗಾದರೆ ಈಗ ನೀವು ಒಂದು ಪ್ರಾಬ್ಲಮ್ ಮಾಡ್ಕೊಳ್ಳೋಕ್ಕೆ ಒಂದು ಬುಕ್ ತಂದು ಕೂತ್ಕೊಳ್ರಿ. ಕಮಾನ್, ಎಲ್ಲರೂ ಒಂದೊಂದು ಬುಕ್ ತಂದಿಟ್ಕೊಂಡು ಸ್ಟಾರ್ಟ್ ಮಾಡೋಣ ಲೆಕ್ಕನ ನನ್ನ ಜೊತೆಗೆ. ನೀವು ಪ್ರಾಬ್ಲಮ್ಮಲ್ಲಿ ಮಾಡಬೇಕು. ಓಕೆ, ಹಾಗಾದರೆ ಈ ನೋಟ್ಸಲ್ಲಿ ಪೇಜ್ ನಂಬರ್ 10 ಇದೆಯಲ್ಲಪ್ಪ, ಅಲ್ಲಿ ನೋಡಿ ಮೇಲೇನಿದೆ, ಕ್ಯಾಲ್ಕುಲೇಷನ್ ಆಫ್ ನೋಟ್ಸ್ ನೋಡಿ, ಪೇಜ್ ನಂಬರ್ 10 ಟಾಪ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್. ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಡಿ ಈಸ್ ಈಕ್ವಲ್ ಟು ಝಡ್ ಇಂಟು ಎಮ್ ಡಿವೈಡೆಡ್ ಬೈ ಎನ್ ಇ ಇಂಟು ಎ ಕ್ಯೂಬ್, ವೇರ್ ಝಡ್ ಈಸ್ ನಂಬರ್ ಆಫ್ ಆಟಮ್ಸ್ ಇನ್ ದ ಯೂನಿಟ್ ಸೆಲ್, ಎಮ್ ಈಸ್ ಮೋಲಾರ್ ಮಾಸ್ ಆರ್ ಅಟಾಮಿಕ್ ಮಾಸ್ ಆಫ್ ದ ಸಾಲಿಡ್, ಎನ್ ಈಸ್ ಅವೊಗ್ಯಾಡ್ರೊ ನಂಬರ್ ಫಾರ್ ಬಿ ಸಿ ಸಿ, ಝಡ್ ಈಸ್ 2 ಫಾರ್ ಎಫ್ ಸಿ ಸಿ, ಝಡ್ ಈಸ್ 4 ಫಾರ್ ಎಸ್ ಎಸ್ ಸಿ ಅಂತ ಬರ್ಕೋ. ಫಾರ್ ಎಸ್ ಎಸ್ ಸಿ ಅಂದರೆ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಫಾರ್ ಎಸ್ ಎಸ್ ಸಿ ಝಡ್ ಈಸ್ 1 ಅಲ್ಲಿ ಬರೀ ಕೆಳಗೆ. ಫಾರ್ ಪ್ರಾಬ್ಲಮ್ಸ್ ಸಿ ದ ನೋಟ್ ಬುಕ್ ಅಂತ ಬರೀರಿ. ನೀವು ಇದನ್ನು ಓದ್ತಾ ಕೂತ್ಕೊಂಡಾಗ ಇಲ್ಲಿಗೆ ಬಂದಾಗ ನೋಟ್ ಬುಕ್ ತೆಗೆದು ಅಲ್ಲಿ ಪ್ರಾಬ್ಲಮ್ಸ್ ಮಾಡಿ ಕಲಿತಾದ ಮೇಲೆ ಮುಂದಿನ ಭಾಗಕ್ಕೆ ಹೋಗಬೇಕು. ಅದರ ಬಗ್ಗೆ ನೀವು ಹೋಗೋದಿಲ್ಲ, ಆದ್ದರಿಂದ ಬರೆದು ಬಿಡಿ ಅಲ್ಲಿ. ಫಾರ್ ಪ್ರಾಬ್ಲಮ್ಸ್ ಸೀ ದ ನೋಟ್ ಬುಕ್, ಓಕೆ. ಈಗ ಪ್ರಾಬ್ಲಮ್ಸ್ ಎಲ್ಲಿದೆ? ಈಗ ಲಾಸ್ಟ್ ಪೇಜ್ ತೆಗಿರಿ, ಲಾಸ್ಟ್ ಪೇಜ್ ಆಫ್ ದಿಸ್ ಬುಕ್, ಲಾಸ್ಟ್ ಬಟ್ 1, ಈ ಚಾಪ್ಟರ್ನ ಲಾಸ್ಟ್ ಬಟ್ 1, ಪೇಜ್ ನಂಬರ್ 15 ನೋಡಿ. ಪ್ರಾಬ್ಲಮ್ ಅಂದಾಗ ಬಹಳ ಜನಕ್ಕೆ ಅನ್ನೆಸಸರಿ ಹೆದರಿಕೆ.
ಪ್ರಾಬ್ಲಮ್ಸ್ ಈಸಿ ಇರುತ್ತೆ ಕೆಮಿಸ್ಟ್ರಿಯಲ್ಲಿ. ಏನು ಮಾಡಬೇಕಪ್ಪ ಅಂದರೆ ಪ್ರಾಬ್ಲಮ್ ಓದ್ತಾ 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 ಡೇಟಾ ಕಲೆಕ್ಟ್ ಮಾಡ್ತಾ ಹೋಗಬೇಕು. ಏನೇನು ಕೊಟ್ಟರು ನಮಗೆ ಇರಿ, ಅದನ್ನು ಈಗ ಪ್ರಾಕ್ಟೀಸ್ ಮಾಡೋಣ. ನಾವೀಗ ಎನ್ ಎಲಿಮೆಂಟ್ ಹ್ಯಾವಿಂಗ್ ಅಲ್ಲಿ ನೋಡಿ, ಅದಕ್ಕೆ ನಿಮ್ಮ ಹತ್ರ ನೋಟ್ಸ್ ಇರಬೇಕು ಅಂತ ಹೇಳಿದ್ದು ನಾವು. ಎನ್ ಎಲಿಮೆಂಟ್ ಹ್ಯಾವಿಂಗ್ ಅಟಾಮಿಕ್ ಮಾಸ್ 63.1 ಗ್ರಾಮ್ ಪರ್ ಮೋಲ್. ನೋಡಿ, ಸೋ ಮೆನಿ ಗ್ರಾಮ್ ಪರ್ ಮೋಲ್ ಅಂದರೆ ಅದು ಮಾಲಿಕ್ಯುಲರ್ ಮಾಸ್ 63.1. ಹಾಗಾದ್ರೆ ಏನು ಕೊಟ್ಟರು? ಎಂ ಕೊಟ್ಟರು. ಬರಿ ಆ ಕ್ವಶನ್ ನಂಬರ್ ಒನ್. ಅದು ನಿಮ್ಮ ನಿಮ್ಮ ನೋಟ್ಸಲ್ಲಿ ನೀವು ಆಮೇಲೆ ಲೆಕ್ಕ ಬರೀರಿ, ಆಮೇಲೆ ಬರ್ಕೊಳ್ಳಿ, ಜಾಗ ಬಿಡಿ ಲೆಕ್ಕ ಬರ್ಕೊಳ್ಳೋಕ್ಕೆ. ಇವಾಗ ಸ್ಟಾರ್ಟ್ ಮಾಡಿ. ಅಲ್ಲಿ ಎಂ ಇಸ್ ಈಕ್ವಲ್ ಟು 63.1 ಹ್ಯಾಸ್ ಎಫ್ ಸಿ ಸಿ ಯೂನಿಟ್ ಸೆಲ್. ಹ್ಯಾಸ್ ಎಫ್ ಸಿ ಸಿ ಯೂನಿಟ್ ಸೆಲ್ ಅಂದರೆ ಎಫ್ ಸಿ ಸಿ ಯೂನಿಟ್ ಸೆಲ್ ಝಡ್ ಬೆಲೆ 4, 4 ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಝಡ್ ಬೆಲೆ 4, ವಿತ್ ಎನ್ ಎಡ್ಜ್ ಲೆಂಗ್ತ್ ಆಫ್ 3.608 ಇಂಟು 10⁻⁸ ಸೆಂಟಿಮೀಟರ್. ಎಡ್ಜ್ ಲೆಂಗ್ತ್ ಇದು, ಎ ಬೆಲೆ ಬರ್ಕೋ. ಎ ಇಸ್ ಈಕ್ವಲ್ ಟು 3.608 ಇಂಟು 10⁻⁸ ಸೆಂಟಿಮೀಟರ್. ಕ್ಯಾಲ್ಕ್ಯುಲೇಟ್ ಡೆನ್ಸಿಟಿ ಆಫ್ ದ ಯೂನಿಟ್ ಸೆಲ್ ಸ್ಮಾಲ್ ಡಿ ಕ್ವಶನ್ ಮಾರ್ಕ್. ಬ್ರಾಕೆಟಲ್ಲಿ ಎನ್ ಎ ಕೊಟ್ಟಿದ್ದಾರೆ, ಅವಗಡ್ರ ನಂಬರ್ ಬರ್ಕೋ. ಎನ್ ಎ ಇಸ್ ಈಕ್ವಲ್ ಟು 6.022 ಇಂಟು 10⁻⁷. ಈಗ ನಮ್ಮ ಕೆಲಸ ಎಲ್ಲ ಡೇಟಾ ರೆಡಿಯಾಗಿದೆ, ಈಕ್ವೇಷನ್ ಬರೀರಿ. ಡಿ ಇಸ್ ಈಕ್ವಲ್ ಟು ಬರಿ ಎಂ ಝಡ್ ಕಮ ರೈಟ್. ಡಿ ಇಸ್ ಈಕ್ವಲ್ ಟು ಎಂ ಝಡ್ ಡಿವೈಡೆಡ್ ಬೈ ಎನ್ ಎ ಇಂಟು ಎ ಕ್ಯೂಬ್. ಸಬ್ಸ್ಟ್ಯೂಟ್ ಮಾಡಿ, ಎಂ ಬೆಲೆ ಎಷ್ಟಪ್ಪ? ಕಮಾನ್, ಡೇಟಾ ಇದೆಯಲ್ಲ. 63.1 ಇಂಟು 4 ಡಿವೈಡೆಡ್ ಬೈ 6.022 ಇಂಟು 10⁻⁷ ಇಂಟು ಏನ ಬ್ರಾಕೆಟ್ನಲ್ಲಿ ಬರೀ 3.608 ಇಂಟು 10⁻⁸ ಹೋಲ್ ಕ್ಯೂಬ್. ಕ್ಯಾಲ್ಕುಲೇಷನ್ ಮಾಡಬೇಕು. ಯು ಶುಡ್ ಹ್ಯಾವ್ ಕ್ಯಾಲ್ಕ್ಯುಲೇಟರ್ ವಿತ್ ಯು. ನೋಡಿ, ಈಗ ನೀವು ಆಮೇಲೆ ಮಾಡಿ. ಈಗ ನಾನು ಒಂದು ಸಿಂಪಲಾಗಿ ಒಂದು ಹೇಳ್ಬಿಡ್ತೀನಿ ಮುಂದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ನೋಡಿ, 10⁻⁸ ಹೋಲ್ ಕ್ಯೂಬ್ ಇದೆ. ಈ ಕ್ಯೂಬ್ ಎರಡಕ್ಕೂ ಅಪ್ಲೈ ಆಗುತ್ತಲ್ವಾ? 3.608 ಹೋಲ್ ಕ್ಯೂಬ್ ಇಂಟು 10⁻⁸ ಹೋಲ್ ಕ್ಯೂಬ್. ಇದೇನಾಯಿತು? 10⁻⁴. ಯಾಕೆ? ಲಾ ಆಫ್ ಇಂಡಿಸೀಸ್, ಎ ಟು ದ ಪವರ್ ಎಂ ಹೋಲ್ ಟು ದ ಪವರ್ ಎನ್ ಈಸ್ ಎ ಟು ದ ಪವರ್ ಎಮ್ ಎನ್. ಎಮ್ ಈಸ್ -8, ಎನ್ ಈಸ್ 3, ಸೊ ಎ ಟು 10⁻⁴. ಇಲ್ಲಿರೋದು 10⁻⁷. ಇವರನ್ನು ಸಿಂಪ್ಲಿಫೈ ಮಾಡಿದರೆ 10⁻⁻¹, ಅದು ಮೇಲೆ ಹೋದರೆ 10⁻+¹. ಹಾಗಾದರೆ ಏನು ಉಳಿತಲ್ಲಿ? 63.1 ಇಂಟು 4 ಇಂಟು 10, ಇವು 10 ಮೇಲೆ ಹೋಯಿತು, ಡಿವೈಡೆಡ್ ಬೈ 6.022 ಇಂಟು ಇದನ್ನು 3.608 ಹೋಲ್ ಕ್ಯೂಬ್. ಇವಾಗ ಕ್ಯಾಲ್ಕುಲೇಟರ್ ತೊಗೊಂಡು ನೀವು ಮಾಡಬೇಕಾದ್ದೇನು ನೋಡಿ. 63.1 ಒತ್ತೀವಲ್ಲಿ ಇಂಟು 4 ಇಂಟು 10. ಮತ್ತು ಇವನ್ನೆಲ್ಲ ಬರೀಬೇಕಾಗಿಲ್ಲ, ಇನ್ನೊಂದು ಸಾರಿ ನಾನು ಹೇಳ್ದಂಗೆ ಮಾಡಬೇಕೀಗ. ದಿಸ್ ಇಂಟು ದಿಸ್ ಇಂಟು ದಿಸ್ ಈಕ್ವಲ್ಸ್ ಹಾಕಬೇಕು. ಈಕ್ವಲ್ಸ್ ಹಾಕಿದ ಮೇಲೆ ಡಿವೈಡೆಡ್ ಬೈ ಫಸ್ಟ್ ಫಿಗರ್ ಒತ್ತಬೇಕು. ಈಕ್ವಲ್ಸ್ ಹಾಕಿ ಬರುತ್ತೆ ಆನ್ಸರ್, ಡಿವೈಡೆಡ್ ಬೈ ಸಿಂಬಲ್ ಒತ್ತಿ 6.022 ಡಿವಿಷನ್ ಆಯಿತು. ಮತ್ತು ಈಕ್ವಲ್ಸ್ ಹಾಕು, ಮತ್ತೆ ಡಿವೈಡೆಡ್ ಬೈ, ಇದು ಮೂರು ಸಲ ಹಾಕ್ಬೇಕಲ್ಲ, 3.608 ಈಕ್ವಲ್ಸ್ ಡಿವೈಡೆಡ್ ಬೈ 3.608 ಈಕ್ವಲ್ಸ್ ಡಿವೈಡೆಡ್ ಬೈ 3.608 ಆನ್ಸರ್ ರೆಡಿ. ಅದನ್ನಲ್ಲಿ ಬರೀರಿ, ವಾಟ್ ಇಸ್ ಯೂನಿಟ್ ಫಾರ್ ಡೆನ್ಸಿಟಿ? ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್. ಎಡ್ಜ್ ಲೆಂಗ್ತನ್ನು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ, ಡೆನ್ಸಿಟಿ ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್. ಸೊ ಆದ್ದರಿಂದ ನಿಮಗೆ ಎಷ್ಟು ಆನ್ಸರ್ ಬಂತು? ಸೋ ಮೆನಿ ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್. ಜಿ ಬರೆದು ಸಿ ಎಮ್ ಟು ದ ಪವರ್ -3, ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್. ಇಲ್ಲ, ಇನ್ನೊಂದು ಟೈಮ್ ಗ್ರಾಮ್ ಬರೆದು
cc minus 1 ಹಂಗೋ ಬರೀವು ಸೊ ಗ್ರಾಮ್ ಪರ್ ಮೊದಲೇ ಸಿ ಅಂದರೆ ಸಿ ಎಂ ಸಿ ಸಿ ಅಲ್ಲಿ ಸಿ ಎಂ ಕ್ಯೂಬ್ ಸಿ ಸಿ ಅಂತೀವಲ್ಲಪ್ಪ ಮೊದಲೇ ಸಿ ಅಂದರೆ ಸಿ ಎಂ ಎರಡನೇ ಸಿ ಅಂದರೆ ಕ್ಯೂಬ್ ಸಿ ಎಂ ಕ್ಯೂಬ್ನೇ ನಾವು ಸಿ ಸಿ ಅಂತ ಬರೆಯೋದು ಓಕೆ ಆನ್ಸರ್ ಬಂತು ಪ್ರಾಬ್ಲಮ್ ಈಸಿ ಸೊ ನೋಡಿ ಕ್ವಶನ್ ಹೆಂಗೆ ಸೆಟ್ ಮಾಡ್ತಾರೆ ಎಷ್ಟೋ ಸರಿ ಹಿಂದೆ ಬಂದಿರೋದು ಹೇಗೆ ಅಂದರೆ ಕ್ವಶನ್ ನಂಬರ್ ಎ ಮೇನ್ ಕ್ವಶನ್ನಲ್ಲಿ ಎ ಯಾವುದೋ ಒಂದು ಪ್ಯಾಕಿಂಗ್ ಎಫಿಷಿಯನ್ಸಿ ಕೇಳ್ತಾರೆ ಮೂರಲ್ಲಿ ಒಂದು ಗ್ಯಾರಂಟಿ ಬಿನಲ್ಲಿ ಇಂಥದ್ದೊಂದು ಲೆಕ್ಕ ಕೊಟ್ಟು ಬಿಡ್ತಾರೆ ಎರಡು ಮಾರ್ಕು ಅದು ಮೂರು ಎರಡು ಐದು ಎಷ್ಟು ಸುಲಭವಾಗಿ ನಮಗೆ ಐದು ಮಾರ್ಕು ಸಾಲಿಡ್ ಚಾಪ್ಟರ್ನಲ್ಲಿ ಬಂದುಬಿಡುತ್ತೆ ಅದಕ್ಕೆ ನಾವು ಈ ನಾವೇನು ಹೇಳ್ತಿದ್ದೀವಿ ಅದನ್ನು ಪಕ್ಕ ಪರ್ಫೆಕ್ಟ್ ಆಗಿಬಿಡಬೇಕು ಸೊ ಈಗ ನಾನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ ನಾನು ನಾಲ್ಕೈದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ ಇನ್ನುಳಿದೆಲ್ಲ ಅದೇ ಟೈಪ್ ಇದೆ ಇವೆಲ್ಲ ಲೆಕ್ಕಗಳು ನೀವು ಮಾಡಿಬಿಡಬೇಕು ಇವತ್ತೇ ನೈಟು ಕೂತ್ಕೊಂಡು ಆ ಬುಕ್ಕನ್ನು ನಾನು ಕಲೆಕ್ಷನ್ ಮಾಡ್ತೀನಿ ಕಾಲೇಜ್ ರಿಓಪನ್ ಆಗಿದ್ದು ತರಬೇಕು ಬಂದು ಆ ಸಾಲಿಡ್ಸಲ್ಲಿ ಡೆನ್ಸಿಟಿ ಪ್ರಾಬ್ಲಮ್ಸ್ ಮಾಡಿರೋಲ್ಲ ಕೊಡ್ರಿ ಅಂತೇಳಿ ಎವ್ರಿ ಬಡಿ ಶುಡ್ ಹ್ಯಾವ್ ಡನ್ ಇಟ್ ಓಕೆ ಸೆಕೆಂಡ್ ಸೋಡಿಯಂ ಮೆಟಲ್ ನೋಡಿ ಸೋಡಿಯಂ ಮೆಟಲ್ ಇದು ಎಲಿಮೆಂಟ್ ಮಾಲಿಕ್ಯೂಲ್ ಅಲ್ಲ ಆಟಮ್ ಇದು ಆಗ ಸೋಡಿಯಮಿನ ಅಟಾಮಿಕ್ ಮಾಸ್ ಅದನ್ನು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡು ಅಟಾಮಿಕ್ ಮಾಸ್ ಆಫ್ ಸೋಡಿಯಂ 23 ಹಾಗಾದರೆ ಬರ್ಕೊಳ್ಳಿ ಎರಡನೇ ಲೆಕ್ಕ ಬರ್ಕೊಳ್ಳೋಕೆ ಜಾಗ ಬಿಡು ಇದನ್ನು ಬರ್ಕೊಳ್ಳಿಕ್ಕೆ ಇವು ಡೇಟಾ ಸ್ಟಾರ್ಟ್ ಮಾಡ್ಕೋ ಎಮ್ ಇಸ್ ಈಕ್ವಲ್ ಟು 23 ಇನ್ ಬಿ ಸಿ ಸಿ ಲ್ಯಾಟಿಸ್ ಝಡ್ ಈಸ್ 2 ರೇಡಿಯಸ್ ಆಫ್ ಸೋಡಿಯಂ ಈಸ್ 0.7 ಆಂಗ್ಸ್ಟ್ರಾಮ್ ಬರ್ಕೋ ಆರ್ ಈಸ್ 0.7 ಆಂಗ್ಸ್ಟ್ರಾಮ್ ಎ ಬರೆದು ತಲೆ ಮೇಲೆ 0 ಅದನ್ನು ಸೆಂಟಿಮೀಟ್ರಲ್ಲಿ ಬರೆಯೋದು ಹೇಗೆ 1 ಆ್ಯಂಗ್ಸ್ಟ್ರಾಮ್ ಅಂದರೆ 10⁻⁸ ಸೆಂಟಿಮೀಟರ್ ಹಾಗೆ ಬರೀ ಈಕ್ವಲ್ಸ್ ಹಾಕಿ 0.7 × 10⁻⁷ ಎ ನಾಟ್ ಜಾಗದಲ್ಲಿ ಏನು ಬರೀತೀಯ 10⁻⁸ ಸಿ ಎಮ್ ಅಂದ್ರೆ ಸೆಂಟಿಮೀಟ್ರಲ್ಲಿ ಬರೆದುಬಿಟ್ಟೆ ಕ್ಯಾಲ್ಕುಲೇಟ್ ಡೆನ್ಸಿಟಿ ಡಿ ಕ್ವಶನ್ ಮಾರ್ಕ್ ಹಾಗಾದರೆ ಈಗ ನನಗೆ ರೇಡಿಯಸ್ ಕೊಟ್ಟಿದ್ದಾರೆ ಎನ್ ಎ ಕೊಟ್ಟಿಲ್ಲ ನಿಮಗೆ ನೆನಪಿರುತ್ತೆ ನೆನಪಿಟ್ಕೋಬೇಕು ಬರ್ಕೊ ಎನ್ ಎ ಈಸ್ ಈಕ್ವಲ್ ಟು 6.022 × 10⁻³ ಎನ್ ಎ ಕ್ವಶನ್ ಮಾರ್ಕ್ ಡಿ ಕ್ವಶನ್ ಮಾರ್ಕ್ ಎರಡು ಕ್ವಶನ್ ಮಾರ್ಕ್ ಈಗ ಡೆನ್ಸಿಟಿನ ಕಂಡುಹಿಡಿಬೇಕು ಎ ಕಂಡುಹಿಡ್ಕೋಬೇಕು ಹೌ ಈಗ ಇದು ಯಾವ ಯೂನಿಟ್ ಇದು ಲ್ಯಾಟಿಸ್ ನೋಡಿ ಬಿ ಸಿ ಸಿ ಲ್ಯಾಟಿಸ್ ಸೊ ನಾನಾಗಲೇ ಹೇಳಿದ್ನಲ್ಲ ಬಿ ಸಿ ಸಿ ಲ್ಯಾಟಿಸಲ್ಲಿ ವಾಟ್ ಇಸ್ ಎ 4r/√3 ಆರ್ ಕೊಟ್ಟಿದ್ದಾರೆ ಬರ್ಕೋ ಇನ್ ಬಿ ಸಿ ಸಿ ಲ್ಯಾಟಿಸ್ ಅಂತ ಬರೆದು ಕಾಮ ಹಾಕಿ ಎ ಇಸ್ ಈಕ್ವಲ್ ಟು 4r/√3 ಎ ಇಸ್ ಈಕ್ವಲ್ ಟು 4r/√3 ಸಬ್ಸ್ಟಿಟ್ಯೂಟ್ ಮಾಡು 4 × r ಬೆಲೆ 0.7 × 10⁻⁸ ಡಿವೈಡೆಡ್ ಬೈ √3 ಕ್ಯಾಲ್ಕುಲೇಷನ್ ಮಾಡಬೇಕು ಎಷ್ಟೋ ಬಂತು ಎ ಸೋ ಮೆನಿ ಸೆಂಟಿಮೀಟರ್ ಆಯ್ತಲ್ಲಪ್ಪ ಈಗ ಎ ರೆಡಿ ಎಂ ರೆಡಿ ಝಡ್ ರೆಡಿ ಎನ್ ಎ ರೆಡಿ ವಿ ವಾಂಟ್ ಡಿ ಈಕ್ವೇಷನ್ ಬರೀ ಡಿ ಈಕ್ವಲ್ಸ್ ಎಂ ಝಡ್ ಡಿವೈಡೆಡ್ ಬೈ ಎನ್ ಎ ಇಂಟು ಎ ಕ್ಯೂಬ್ ಇನ್ನು ಉಳಿದದ್ದನ್ನು ನೀವೇ ನಿಮಗೆ ಬಿಡ್ತೀನಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಗ್ರಾಮ್ ಪರ್ ಸಿ ಸಿ ಗ್ರಾಮ್ ಪರ್ ಸಿ ಎಂ ಕ್ಯೂಬ್ ಓಕೆ ಪ್ರಾಬ್ಲಮ್ 3 ಅದೇ ಟೈಪ್ ಇದೆ ಮಾಡ್ರಿ ಅದಕ್ಕೊಂದಿಷ್ಟು ಜಾಗ ಖಾಲಿ ಬಿಡಿ ಪ್ರಾಬ್ಲಮ್ 4ಗೆ ಹೋಗೋಣ ಜಾಗ ಖಾಲಿ ಬಿಡಿ 4ನೇ ಲೆಕ್ಕ ಇಲ್ಲೇ ಮಾಡಿಸ್ತೀನಿ ನಾನು ಈಗ ಮಾಡಿಸ್ತೀನಿ ಎಸ್ ಅದಕ್ಕೆ ಈ ಕ್ಲಾಸ್ಗಳಲ್ಲಿ ಅದು ಫಿಸಿಕ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಪಕ್ಕದಲ್ಲಿ ಇಟ್ಕೋಬೇಕು ಮಾಡ್ತಿರಬೇಕು ನಮ್ಮದು ಪಾಠವನ್ನು ಕೇಳ್ತಿರಬೇಕು ಅಭ್ಯಾಸ ಮಾಡ್ತಿರಬೇಕು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾಠ ನಡೆಯುವಾಗ ಮಾಸ್ಟರಲ್ಲಿ ಬರೀತಾ ಬರೀತಾ ಈಕ್ವೇಷನ್ ಎಕ್ಸ್ಪ್ಲೈನ್ ಮಾಡಬೇಕಾದರೆ ನೀವು ಸರ 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 ಈಕ್ವೇಷನ್
ಪ್ರಾಕ್ಟೀಸ್ ಮಾಡಿಬಿಡಬೇಕು, ಅಲರ್ಟ್ ಆಗಿರಬೇಕು. ಓಕೆ, ಈಗ ನಾಲ್ಕನೇ ಪ್ರಶ್ನೆಗೆ ಬರೋಣ, ನಾಲ್ಕನೇ ಪ್ರಾಬ್ಲಮ್ಗೆ ಬರೋಣ. ಸೋಡಿಯಂ ಕ್ಲೋರೈಡ್ ನೋಡಿ, ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಂದ ತಕ್ಷಣನೇ ಮಾಲಿಕ್ಯೂಲ್, ಆಗ ಎಂ ಅಂದ್ರೇನು, ಮಾಲಿಕ್ಯುಲರ್ ಮಾಸ್, ಸೋಡಿಯಂ ಕ್ಲೋರೈಡ್. ಇಲ್ಲ, ನಾಲ್ಕನೇ ಲೆಕ್ಕ ಬರ್ಕೊಳ್ಳೋಕೆ ಜಾಗ ಬಿಟ್ಕೋ, ಆ ಕಡೆ ಬಲಗಡೆ ಮೂಲೆಯಲ್ಲಿ ಬರ್ಕೋ. ಸೋಡಿಯಂ ಕ್ಲೋರೈಡ್ನ ಮಾಲಿಕ್ಯುಲರ್ ಮಾಸ್ ಲೆಕ್ಕ ಹಾಕೋಣ, ಎನ್ ಎ ಈಸ್ ಈಕ್ವಲ್ ಟು 23 ಅಂತ ಬರ್ಕೋ, ಅಟಾಮಿಕ್ ಮಾಸ್ ಆಫ್ ಎನ್ ಎ 23. ಸಿ ಎಲ್ ಈಕ್ವಲ್ಸ್ 35.5, ಎರಡನ್ನು ಸಮ್ ಅಪ್ ಮಾಡು 58.5. ಡೇಟಾದಲ್ಲಿ ಬರ್ಕೋ ಈಗ ಎಮ್ ಈಸ್ 58.5. ಇನ್ ಎಫ್ ಸಿ ಸಿ ಲ್ಯಾಟೀಸ್ ನೆನಪಿರಲಿ, ಇನ್ಮೇಲೆ ಉಪ್ಪು ನೋಡಿದಾಗ ಮನೆಯಲ್ಲಿ ಕಾಮನ್ ಸಾಲ್ಟನ್ನು ನೋಡಿದಾಗ ಅದರ ಫಾರ್ಮುಲಾ ಎನ್ ಎ ಸಿ ಎಲ್, ಅದರ ಬ್ರಾವಿಸ್ ಲ್ಯಾಟೀಸ್ ಏನು, ಎಫ್ ಸಿ ಸಿ. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೀಸನ್ನು ಪಡೆದಿರುತ್ತದೆ ಎನ್ ಎ ಸಿ ಎಲ್. ಹಾಗಾದರೆ ಎಫ್ ಸಿ ಸಿ ಅಂದಾಗ ಝಡ್ ಬೆಲೆ 4, ಬರೀ ಡೇಟಾದಲ್ಲಿ ಝಡ್ ಈಸ್ 4. ಡೆನ್ಸಿಟಿ ಆಫ್ ಎನ್ ಎ ಸಿ ಎಲ್ ಈಸ್ 2.165 ಗ್ರಾಮ್ ಪರ್ ಸಿ ಸಿ, ಅಲ್ಲಿಗೆ ಡಿ ಈಸ್ 1.65 ಗ್ರಾಮ್ ಪರ್ ಸಿ ಸಿ ಬರ್ಕೊ, ಡಿ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್ ಎನ್ ಎ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್ ಇನ್ ಎನ್ ಎ ಸಿ ಎಲ್ ಕ್ರಿಸ್ಟಲ್ ಈಸ್ 281 ಪಿಕೋಮೀಟರ್, ಕ್ಯಾಲ್ಕ್ಯುಲೇಟ್ ಅವೊಗ್ಯಾಡ್ರೋ ನಂಬರ್. ಎನ್ ಎ ಕ್ವಶನ್ ಮಾರ್ಕ್ ಹಾಕು. ಡಿಸ್ಟೆನ್ಸ್ ಬಿಟ್ವೀನ್ ಎನ್ ಎ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್ ಒಂದು 5 minutes. ಬೇಕಾದಿದ್ದನ್ನು 5 ನಿಮಿಷ ಗ್ಯಾಪ್ ತಗೊಂಡು ಇನ್ನೊಂದ್ಸಲ ನೋಡ್ಬೋದು. ನೀವು ಬಂದು ಯೂಟ್ಯೂಬ್ಗೆ ಹಾಕಿರೋದ್ರಿಂದ ನೀವು ಇದನ್ನು ಬೇಕಾದರೆ ಬ್ರೇಕ್ ತೊಗೊಂಡು ಬಂದು ಇನ್ನೊಂದ್ಸಲ ಇದನ್ನು ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ಬಂದು ಕಂಟಿನ್ಯೂ ಮಾಡಿ ನೋಡಿ ಇದನ್ನು. ಈ ಭಾಗನ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ನೋಡಿ, ಎನ್ ಇ ಸಿ ಎಲ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಒಂದು ಎಡ್ಜಿನಲ್ಲಿ ಒಂದು ಮೂಲೆಯಲ್ಲಿ ಎನ್ ಎ ಪ್ಲಸ್, ಅದಕ್ಕೆ ಕಾಂಟ್ಯಾಕ್ಟ್ನಲ್ಲಿ ಸಿ ಎಲ್ ಮೈನಸ್, ಮತ್ತೆ ಎನ್ ಎ ಪ್ಲಸ್. ದೀಸ್ ಹಿಂಗೆ ಬರ್ಕೊಡ್ರಿ ನೀವು, ಎನ್ ಎ ಪ್ಲಸ್, ಇದು ಎನ್ ಎ ಪ್ಲಸ್, ಇದು ಸಿ ಎಲ್ ಮೈನಸ್. ಆ ಎಫ್ ಸಿ ಸಿ ಯೂನಿಟ್ಸಲ್ಲಿನ ಎಡ್ಜಿನಲ್ಲಿ ಎನ್ ಎ ಪ್ಲಸ್ ಎನ್ ಎ ಪ್ಲಸ್ ಇದ್ದು, ಸೆಂಟ್ರ್ನಲ್ಲಿ ಸಿ ಎಲ್ ಮೈನಸ್ ಇರುತ್ತೆ. ಎನ್ ಎ ಪ್ಲಸ್ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್. ಈಗ ಸೆಂಟ್ರನ್ನು ಮಾರ್ಕ್ ಮಾಡಿ, ಇದು ನ್ಯೂಕ್ಲಿಯಸ್ ಆಫ್ ಎನ್ ಎ ಪ್ಲಸ್, ಅದು ನ್ಯೂಕ್ಲಿಯಸ್ ಆಫ್ ಎನ್ ಎ ಪ್ಲಸ್, ಇದು ನ್ಯೂಕ್ಲಿಯಸ್ ಆಫ್ ಸಿ ಎಲ್ ಮೈನಸ್. ಈಗ ನಾನು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ 4r ಅಂತ ಬರೆಯೋಂಗಿಲ್ಲ, ಯಾಕೆ, ಇದು ಎನ್ ಎ ಈ ಬೇರೆ, ಸಿ ಎಲ್ ಬೇರೆ. ಸಿ ಎಲ್ ರೇಡಿಯಸ್ ಈಸ್ ಡಿಫ್ರೆಂಟ್ ಫ್ರಮ್ ರೇಡಿಯಸ್ ಆಫ್ ಎನ್ ಎ. ಆದರೆ ನೀವಿಷ್ಟು ಬರೀಬೋದೇನಪ್ಪ, ಈ ಸೆಂಟ್ರ್ನಿಂದ ಈ ಸೆಂಟ್ರ್ವರೆಗೆ, ಈ ಸೆಂಟ್ರ್ನಿಂದ ಆ ಸೆಂಟ್ರ್ವರೆಗೆ, ದಿಸ್ ಈಸ್ ಕಾಲ್ಡ್ ಎ ಅಂತ ಬರೀರು. ಈ ಫಿಗರ್ ಬರ್ಕೊಂಡು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸನ್ನು ಎ, ಎಡ್ಜ್ ಲೆಂಗ್ತ್. ಆ ಎಡ್ಜ್ ಲೆಂಗ್ತಲ್ಲಿ ಏನೇನಿದೆ ನೋಡ್ರಿ, ಇದೇನಿದು, ಅದು ರೇಡಿಯಸ್ ಆಫ್ ಎನ್ ಎ ಪ್ಲಸ್. ಆ ಕಡೆ ಅದೇನದು, ಅದು ರೇಡಿಯಸ್ ಆಫ್ ಎನ್ ಎ ಪ್ಲಸ್. ಅಲ್ಲಿ ಬರಿಬೋದು ನೀವು, ಅಲ್ಲಿ ಎರಡು ಅದಾವೆ ರೇಡಿಯಸ್ ಆಫ್ ಎನ್ ಎ ಪ್ಲಸ್, 2 × r n a+ ಅಂತ ಬರಿ, 2 × r ಮೂಲೆಯಲ್ಲಿ ಎನ್ ಎ ಪ್ಲಸ್. ಆಮೇಲೆ ಇದು ಸಿ ಎಲ್ ಮೈನಸ್ ರೇಡಿಯಸ್, ಅದು ಸಿ ಎಲ್ ಮೈನಸ್ ರೇಡಿಯಸ್, ಹಾಗಾದರೆ ಪ್ಲಸ್ 2 × ಬರೆಯಲ್ಲಿ ಎ ಈಸ್ ಈಕ್ವಲ್ ಟು 2 × r ಎನ್ ಎ ಪ್ಲಸ್ ಪ್ಲಸ್ 2 × r ಸಿ ಎಲ್ ಮೈನಸ್. ಇದು ಡಿಸ್ಟೆನ್ಸ್ ಬಿಟ್ವೀನ್ ಟು ಅಯಾನ್ಸ್ ಅಂತ ಕೊಟ್ಟಾಗ ಈ ಟೈಪ್ ಸೋಡಿಯಂ ಕ್ಲೋರೈಡೇ ಕೊಡೋದು ನಿಮಗೆ. ಇಲ್ಲ ಕೊಟ್ಟರೆ ದಿಸ್ ಸಾಲ್ಟ್ ಹ್ಯಾಸ್ ಗಾಟ್ ಎನ್ ಎ ಸಿ ಎಲ್ ಲೈಕ್ ಸ್ಟ್ರಕ್ಚರ್ ಅಂದಾಗ ಅದು ಹೀಗೆ ಇರುತ್ತೆ. ಆ ಕಡೆ ಕಡೆ ಕೇಟಯಾನ್, ಮಧ್ಯದಲ್ಲಿ ಆನಯಾನ್. ಓಕೆ, ಇಲ್ಲಿ ಎರಡು ಕಾಮನ್ ಫ್ಯಾಕ್ಟರ್ ಇದೆಯಲ್ಲಪ್ಪ, ಎ ಈಸ್ ಈಕ್ವಲ್ ಟು 2 ಕಾಮನ್ ಫ್ಯಾಕ್ಟರ್ ತೆಗಿ, ಉಳಿದುದ್ದೇನು, ಆರ್ ಎನ್ ಎ ಪ್ಲಸ್ ಪ್ಲಸ್ ಆರ್ ಸಿ ಎಲ್ ಮೈನಸ್. ಏನಿದೆ, ಎರಡು ರೇಡಿಯಸ್ನ ಕೂಡ್ರಿ ಅಂತಿದೆ. ಹಾಗಾಗಿ ಇದೇನಿದು, ರೇಡಿಯಸ್ ಆಫ್ ಎನ್ ಎ ಪ್ಲಸ್, ಇದು ರೇಡಿಯಸ್ ಆಫ್ ಸಿ ಎಲ್ ಮೈನಸ್. ಹಾಗಾದರೆ ಅವೆರಡನ್ನು ಅಡಿಷನ್ ಮಾಡಿ ಇದೇನು ಸಿಗುತ್ತೆ, ಇದು ವಾಟ್ ದಿಸ್ ವಿಲ್ ಗಿವ್ ಯು, ಇದು ಡಿಸ್ಟೆನ್ಸ್ ಬಿಟ್ವೀನ್ ಟು ಅಯಾನ್ಸ್, ಎನ್ ಎ ಪ್ಲಸ್ ಅಯಾನ್ ಮತ್ತು ಸಿ ಎಲ್ ಮೈನಸ್ ಅಯಾನ್ಗಳ ಮಧ್ಯದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ಎನ್ ಎ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್.
ಅದನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾದರೆ ಏನಲ್ಲಿ ಏನೇನಿದೆ ಹೇಳ್ರಿ ಈಗ. ಎ ಈಸ್ ಈಕ್ವಲ್ ಟು ಟೂ ಇಂಟು, ಇದನ್ನು ಡಿಸ್ಟೆನ್ಸ್ ಬಿಟ್ವೀನ್ ಟು ಅಯಾನ್ಸನ್ನು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್, ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಬರೀರಲ್ಲಿ, ಇಂಟರ್ ಅಯಾನಿಕ್ ಪೂರ್ತಿ ಬರ್ಕೊಂಡ್ರೆ ನೀವು, ಟೂ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ಟು ಅಯಾನ್ಸ್ಗೆ, ಇಂಟರ್ ಅಂದರೆ ಇನ್ ಬಿಟ್ವೀನ್ ಅಂತ, ಎರಡು ಅಯಾನಗಳ ಮಧ್ಯದ ಡಿಸ್ಟೆನ್ಸ್, ಇಂಟರ್ ಅಯಾನಿಕ್ ಅಯಾನಗಳ ಮಧ್ಯದ ಡಿಸ್ಟೆನ್ಸ್, ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ಇದನ್ನು ಕೊಟ್ಟಿದ್ದಾರೆ ಅವ್ರು ನಮಗೀಗ ಈ ಲೆಕ್ಕದಲ್ಲಿ. ಡಿಸ್ಟೆನ್ಸ್ ಬಿಟ್ವೀನ್ ಎನ್ ಎ ಪ್ಲಸ್ ಅಂಡ್ ಸಿ ಎಲ್ ಮೈನಸ್ ಈಸ್ 281 ಪಿಕೋಮೀಟರ್. ಬರೀರೀಗ ಎ ಈಕ್ವಲ್ಸ್ ಟೂ ಇಂಟು, ಅದು 281 ಪಿಕೋಮೀಟರ್ ಆಯಿತು. ನಾವೀಗ ಇದನ್ನು ಸೆಂಟಿಮೀಟರ್ ಮಾಡ್ಕೋಬೇಕು, ಯಾಕಂದರೆ ಗ್ರಾಮ್ ಪರ್ ಸಿ ಸಿ ಕೊಟ್ಟಿದ್ದಾರೆ, ಡೆನ್ಸಿಟಿನ ಸಿ ಎಮ್ ಇದೆ ಅಲ್ಲಿ ಡೆನ್ಸಿಟಿಯಲ್ಲಿ. ಈಗ ಹಾಗಾದರೆ ಪಿಕೋ ಎಂದರೆ 10^-12, ಹಾಗಾದರೆ ಪಿಕೋ ಜಾಗದಲ್ಲಿ 10^-12 ಬರೋದು ಎಂ, ಬರಿ ಬರಿ ಈಕ್ವಲ್ಸ್ ನಾನು ಅಲ್ಲಿ ಬರಿತೀನಿ. ಇಲ್ಲಿ ಟೂ ಇಂಟು 281, 281 ಅನ್ನೋದೇನು ಕರೆಕ್ಟ್ ತಾನೇ ಹಾಕಿರೋದು ನಾನು, 2 × 281 ಎಸ್ 281 ಸರಿ ಇದೆ. 281 ಇಂಟು ಪಿಕೋ ತೆಗೆದು ಏನು ಬರೀಬೇಕು, 10^-12 ಪಿಕೋ ಮೀನಿಂಗ್ ಮೀಟರ್ ಆಯಿತು. ಈಗ ಮೀಟರ್ ಜಾಗದಲ್ಲಿ ಸೆಂಟಿಮೀಟರ್ ಬರೀಬೇಕು ಅಂದರೆ, 1 meter ಮೀನ್ಸ್ 100 centimeter, 100 ಅಂದರೆ 10 square, ಆಗೇನಾಗುತ್ತೆ ಇದು 2 × ಬರೀರಿ, ಯುವರ್ ರೈಟ್, 281 ಇಂಟು 10^-12 ಇಂಟು 10 square ಸಿ ಎಮ್. ಸೊ ಈಗ ಎ ಬೆಲೆ ರೆಡಿಯಾಯಿತು ಸೆಂಟಿಮೀಟರ್ನಲ್ಲಿ, ಎಲ್ಲ ರೆಡಿ. ಈಗ ಈಗ ನಾವು ಏನು ಬರಿತೀನಿ, ಬರಿ ಎಮ್ ಡಿ ಈಸ್ ಈಕ್ವಲ್ ಟು, ಡಿ ಈಸ್ ಈಕ್ವಲ್ ಟು ಎಮ್ ಇಂಟು ಝಡ್ ಡಿವೈಡೆಡ್ ಬೈ ಎನ್ ಎ ಇಂಟು ಎ ಕ್ಯೂಬ್, ಎಮ್ ಇಂಟು ಝಡ್ ಡಿವೈಡೆಡ್ ಬೈ ಎನ್ ಎ ಇಂಟು ಎ ಕ್ಯೂಬ್. ನಿನಗೆ ಎನ್ ಎ ಬೇಕೀಗ, ಅವಗೇಡ್ರೋ ನಂಬರ್ ಕೇಳಿದ್ದಾರೆ, ಎನ್ ಎ ಇಲ್ಲಿ ಬರಿ, ಡಿ ಎಲ್ ಬರಿ, ಎಮ್ ಝಡ್ ಡಿವೈಡೆಡ್ ಬೈ ಡಿ ಇಂಟು ಎ ಕ್ಯೂಬ್. ಎ ಬೆಲೆ ಕಂಡುಹಿಡಿದಿದ್ದೀವಿ ನಾವು, ಸೊ ಆಗ ಎಮ್ ಸಬ್ಸ್ಟಿಟ್ಯೂಟ್ ಮಾಡ್ಕೋ, ಎನ್ ಎ ಸಿ ಎಲ್ ಅಲ್ವಾ 58.5, ಝಡ್ ಬೆಲೆ ಅದು ಎಫ್ ಸಿ ಸಿ 4 ಡಿವೈಡೆಡ್ ಬೈ ಡೆನ್ಸಿಟಿ ಸಬ್ಸ್ಟಿಟ್ಯೂಟ್ ಮಾಡು, ಎಷ್ಟು ಕೊಟ್ಟಿದ್ದಾರೆ ಡೆನ್ಸಿಟಿ, ಡೆನ್ಸಿಟಿ ವ್ಯಾಲ್ಯೂ 2.165 ಇಂಟು, ನೋಡಿ ಎ ಬೆಲೆ ಇದಿಷ್ಟು ಬರೀಬೇಕೀಗ, ಅಷ್ಟು ಹೋಲ್ ಕ್ಯೂಬ್ ಆಗಬೇಕೀಗ. ಸೊ 2 × 281 ಇಂಟು 10^-12 ಇಂಟು 10^2 ಅಷ್ಟಕ್ಕೂ ಬ್ರಾಕೆಟ್ ಹಾಕಿ ಹೋಲ್ ಕ್ಯೂಬ್. ಅದನ್ನು ಕ್ಯಾಲ್ಕುಲೇಟ್ ಇಟ್ಕೊಂಡು ನಿಧಾನವಾಗಿ ಕ್ಯಾಲ್ಕುಲೇಷನ್ ಮಾಡಿ. ಮಾಡಲಿಕ್ಕೆ ಬರದೇ ಇರೋರು ಕಾಲೇಜಿಗೆ ಬಂದ ಮೇಲೆ ನಮ್ಮನ್ನು ಕೇಳಿದರೆ ಹೇಳ್ಕೊಡ್ತೀವಿ. ಏನನ್ನ ಡೌಟ್ಸ್ ಬರಲಿ, ಮೇಸ್ಟ್ರನ್ನ ಕಾಲೇಜಿನಲ್ಲಿ ಬಂದ ಮೇಲೆ ಕೇಳಲಿಕ್ಕೆ ಹಿಂಜರಿಯಬಾರದು. ಧೈರ್ಯವಾಗಿ ಮೇಸ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಡೌಟ್ಸ್ ಕೇಳಬೇಕು. ಇಟ್ ಈಸ್ ಯುವರ್ ಬೌಂಡ್ ಅಂಡ್ ಡ್ಯೂಟಿ. ಯಾವುದೇ ಡೌಟ್ಸನ್ನು ಹಾಗೆ ಉಳಿಸ್ಕೊಳ್ಬಾರ್ದು. ಓಕೆ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎನ್ ಎ ಬೆಲೆ ಬಂತು, ಅದು ನಿಯರ್ಲಿ ಎಷ್ಟು ಬರಬೇಕು, 6.022 ಇಂಟು 10^ ಅದರ ಹತ್ತಿರ ಬಂದರೆ ಆಗೋಯ್ತು, 10^23 ಬರಲೇಬೇಕು. ಓಕೆ, ಸೊ ಈ ರೀತಿಯಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಐದನೇ ಲೆಕ್ಕ. ಕೆ ಎಫ್ ಅಂದರೆ ಪೊಟ್ಯಾಸಿಯಂ ಫ್ಲೋರೈಡ್ ಹ್ಯಾಸ್ ಎನ್ ಎ ಸಿ ಎಲ್ ಲೈಕ್ ಸ್ಟ್ರಕ್ಚರ್, ಹ್ಯಾಸ್ ಎನ್ ಎ ಸಿ ಎಲ್ ಲೈಕ್ ಸ್ಟ್ರಕ್ಚರ್ ಅಂದಾಗ ನಾನು ಆಗಲೇ ಹೇಳಿದೆ, ನಿಮಗೆಲ್ಲವಕ್ಕೂ ಗೊತ್ತಿರಲ್ಲ, ಕೆ ಎಫ್ ಹ್ಯಾಸ್ ಎನ್ ಎ ಸಿ ಎಲ್ ಲೈಕ್ ಸ್ಟ್ರಕ್ಚರ್ ಅಂದಾಗ ಎನ್ ಎ ಸಿ ಎಲ್ ಏನು, ಎಫ್ ಸಿ ಸಿ, ಅದು ಇದೇ ಟೈಪು, ಕೆ ಪ್ಲಸ್ ಎಫ್ ಮೈನಸ್ ಕೆ ಪ್ಲಸ್ ಟೈಪ್. ಅದು ಸಹ ಎ ಈಸ್ ಈಕ್ವಲ್ ಟು ವಾಟ್, 2 × ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ನೋಡಿ ಈ ಲೆಕ್ಕದಲ್ಲಿ ಒಂದ್ಸಲ ಓದಿಬಿಡ್ತೀನಿ, ಅಲ್ಲಿ ನಿಲ್ಲಿಸ್ತೇನೆ ನಾನು. ಕೆ ಎಫ್ ಹ್ಯಾಸ್ ಎನ್ ಎ ಸಿ ಎಲ್ ಲೈಕ್ ಸ್ಟ್ರಕ್ಚರ್ ಅಂದಾಗ ಎಮ್ ಕಂಡಿಡಿತೀವಿ, ಅಟಾಮಿಕ್ ಮಾಸ್ ಆಫ್ ಕೆ ಅಟಾಮಿಕ್ ಮಾಸ್ ಆಫ್ ಎಫ್ ಕೂಡಿದರೆ ಎಮ್ ಬಂತು ಅಂತ ಬರ್ಕೊಳ್ಳಿ ನೀವೇ. ಎನ್ ಎ ಸಿ ಎಲ್ ಲೈಕ್ ಅಂದಾಗ ಝಡ್ ಈಸ್ 4 ಎಫ್ ಸಿ ಸಿ, ವಾಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕೆ ಪ್ಲಸ್ ಆ್ಯಂಡ್ ಎಫ್ ಮೈನಸ್, ಐ ಐ ಡಿ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಕೇಳಿದ್ದಾರೆ, ಐ ಐ ಡಿ ಕೇಳಿದ್ದಾರೆ ಅವರು. ಐ ಐ ಡಿ ಅಂದರೆ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಕ್ವಶನ್ ಮಾರ್ಕ್.
ಡೆನ್ಸಿಟಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಡೆನ್ಸಿಟಿ ಈಸ್ 2.48 ಗ್ರಾಮ್ ಪರ್ ಸಿ ಸಿ. ಹಾಗಾದ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಹೆಂಗೆ ಬರುತ್ತೆ ನಮಗೆ? ಇಲ್ಲಿದೆ ನೋಡು, ಎ ಈಕ್ವಲ್ಸ್ ಟು ಇಂಟು ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಬೇಕು ಅಂದರೆ ಯು ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಎ. ಹಾಗಾದರೆ ಈ ಇಕ್ವೇಷನ್ನಲ್ಲಿ ಎಂ ಗೊತ್ತು, ಝಡ್ ಗೊತ್ತು, ಎನ್ ಎ ಗೊತ್ತು, ಡಿ ಗೊತ್ತು, ಎ ಕ್ಯೂಬ್ ಕಂಡುಹಿಡಿಬೇಕು. ಎ ಕ್ಯೂಬ್ ಬಂದ ಮೇಲೆ ಎ ಕಂಡುಹಿಡಿದು ಕ್ಯೂಬ್ ರೂಟ್ ಆಫ್ ಮಾಡಬೇಕದನ್ನು. ಕಂಡುಹಿಡಿದ ಮೇಲೆ ಎ ಬಂತು, ಎ ಬಂದ ಮೇಲೆ ಏನು ಬರೀತೀಯ? ಎ ಈಸ್ ಈಕ್ವಲ್ ಟು ಟೂ ಇಂಟು ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ದೇ ಫೋರ್ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಈಸ್ ಎ ಬೈ ಟೂ. ಅಲ್ಲಿ ಎ ಬೆಲೆ ಬರುತ್ತಲ್ಲ, ದಟ್ ಡಿವೈಡೆಡ್ ಬೈ ಟೂ ವಿಲ್ ಗಿವ್ ಯು ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ಹಾಗಾದರೆ ನಾವೇನು ಕಂಡುಹಿಡಿತೀವಿ? ಎ ಕ್ಯೂಬ್ ಕಂಡುಹಿಡಿತೀವಿ. ಆಮೇಲೆ ಎ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ರೈಟ್ ಹ್ಯಾಂಡ್ ಸೈಡ್. ಕ್ಯೂಬ್ ರೂಟನ್ನು ಲಾಗರಿಥಮಿಕ್ ಟೇಬಲ್ ಯೂಸ್ ಮಾಡಿ ಕಂಡುಹಿಡಿಯೋದು ಹೇಗೆ ಅಂತೇಳಿ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಈಗಲೇ ನಿಮಗೆ ಲಾಗ್ ಟೇಬಲ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಅದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಕಾಲೇಜ್ ಸ್ಟಾರ್ಟ್ ಆದ ಮೇಲೆ ಅಂಥದ್ದನ್ನೆಲ್ಲ ಬಂದು ಲಾಗರಿಥಮಿಕ್ ಟೇಬಲ್ ಯೂಸ್ ಮಾಡಿ ಕ್ಯೂಬ್ ರೂಟನ್ನು ಕಂಡುಹಿಡಿಯೋದು ಹೇಗೆ. ಈಗ ಸದ್ಯಕ್ಕೆ ಎ ಬಂತು ಅಂದ್ಕೋ, ಎ ಬಂತು ಅಂದಮೇಲೆ ಏನು ಮಾಡ್ತೀಯ? ವಾಟ್ ಯು ರೈಟ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ಹಾಗಾದ್ರೆ ಎ ಈಕ್ವಲ್ಸ್ ಟೂ ಇಂಟು ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ಬರೀ ಎ ಈಸ್ ಈಕ್ವಲ್ ಟು ಟೂ ಇಂಟು ಇಂಟರ್ ಅಯಾನಿಕ್ ಡಿಸ್ಟೆನ್ಸ್. ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಎ ಬೈ ಟೂ. ಎ ಗೊತ್ತಿದೆ, ಟೂ ಇಂದ ಭಾಗಿಸು, ಆನ್ಸರ್ ಬಂತು. ಸೊ ಇನ್ನುಳಿದ ಎಲ್ಲ ಲೆಕ್ಕಗಳನ್ನು ಮಾಡಿ, ಅವು ಇವೇ ಟೈಪ್ ಇದೆ. ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಆದರೆ ಇಂಥವ್ಯಾವನ ಇದ್ದರೆ ಅದನ್ನು ಹಾಗೇನೆ ಕ್ವಶನ್ ಮಾರ್ಕ್ ಇಟ್ಕೊಂಡಿರ್ರಿ. ಕಾಲೇಜ್ ರೀ ಓಪನ್ ಆದ ಮೇಲೆ ಗ್ಯಾರಂಟಿ ಅದನ್ನು ಕ್ಲಾಸಿಗೆ ಬಂದಾಗ ನನಗೆ ಹೇಳ್ಬೋದು, ಸರ್ ಇಂತಿಂಥ ಕ್ಯಾಲ್ಕುಲೇಷನ್ ನಮಗೆ ಅರ್ಥ ಆಗಲಿಲ್ಲ, ಡೌಟ್ ಇದೆ. ಓಕೆ, ನಾನು ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಂಪರ್ಫೆಕ್ಷನ್ಸ್ ಇನ್ ಕ್ರಿಸ್ಟಲ್ಸ್, ಡಿಫೆಕ್ಟ್ಸ್ ಇನ್ ಕ್ರಿಸ್ಟಲ್ ಲ್ಯಾಟಿಸ್, ಅದರ ಬಗ್ಗೆ ನೆಕ್ಸ್ಟ್ ಕ್ಲಾಸ್. ಓಕೆ.